ನಮಸ್ತೆ ಸ್ಪರ್ಧಾ ಮಿತ್ರರೇ ನಮಗೆಲ್ಲರಿಗೂ ಸಿದ್ಧಗಂಗಾ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಬಿರಾದರ್ ವಿಜಯಪುರ ಭೂಗೋಳಶಾಸ್ತ್ರ ಉಪನ್ಯಾಸಕರು ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಕರ್ನಾಟಕ ಜೋಗ್ರೂಪ್ ಮೇಲೆ ಸಾಕಷ್ಟು ವಿಷಯಗಳನ್ನ ಕುರಿತು ಚರ್ಚೆ ಮಾಡ್ತಾ ಬಂದಿದ್ವಿ ಈ ಮುಂದೆ ಬರ್ತಕ್ಕಂತಹ ಹಲವಾರು ಎಕ್ಸಾಮ್ ಗಳಾಗಿರಬಹುದು ಆ ಸಂಭವಿನ ಪ್ರಶ್ನೆಗಳಾಗಿರ್ಬೋದು ಇಲ್ಲಿ ಸಿ ಟಿ ಐ ಆಗಿರ್ಬೋದು ಫೇಸ್ ಲೈಟ್ ಆಗಿರ್ಬೋದು ಕೆಇ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಈ ಕರ್ನಾಟಕ ಭೂಗಳ ಮೇಲೆ ಅನೇಕ ರೀತಿಯ ಪ್ರಶ್ನೆಗಳು ಬರ್ತವೆ ಸೊ ಪ್ರಶ್ನೆಗಳು ಅಂತ ನಾವು ನೋಡ್ತಾ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ಅಂತ ನಾವು ನೋಡ್ತಾ ಬಂದಾಗ ಇಲ್ಲಿ ನೋಡ್ರಿ ಸದ್ಯಕ್ಕೆ ಏನಪ್ಪಾ ಅಂದ್ರ ಸಿಟಿ ಸಂಬಂಧಪಟ್ಟಂಗೆ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಸೊ ಹೊಸ ಬ್ಯಾಚ್ಗಳು ಪ್ರಾರಂಭವಾಗಿದೆ ಎರಡು ತಿಂಗಳ ತರಬೇತಿ ನೀಡಲಾಗ್ತದೆ ಸೊ ನೀವು ಇಲ್ಲಿ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಂತೆ ಈ ಕ್ರಾಸ್ ಕೋರ್ಸ್ ಹೋಗ್ತದೆ ಜೊತೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿನೂ ಕೂಡ ನಿಮ್ಗೆ ಅವೈಲೇಬಲ್ ಇದೆ ಸೊ ಹಾಗಾಗಿ ನೀವೇನ್ ಮಾಡಬಹುದು ಅಂತ ನಾವು ನೋಡ್ತಾ ಬಂದಾಗ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನ ಒಳಗಾಗಿ ನೀವ್ ಏನಂತ ಕೇಳಿದಾಗ ಇಲ್ಲಿ ಅಡ್ಮಿಷನ್ ಅನ್ನು ತಗೋಬಹುದು ಹೆಸರನ್ನು ನೋಂದಾಯಿಸ್ಕೋಬಹುದು ಇಲ್ಲಿ ನಾವು ನೋಡ್ತಕ್ಕಂಥದ್ದು ಹೆಚ್ಚಿನ ಮಾಹಿತಿ ನಿಮ್ಗೆ ಇನ್ನೂ ಬೇಕಂದ್ರೆ ಇಲ್ಲಿ ನಿಮ್ಗೆ ಸ್ಲೈಡ್ ಮೇಲೆ ಏನು ನಂಬರ್ ಕಾಣಿಸ್ತಿದೆ ಈ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಏಟ್ ಸೆವೆನ್ ಡಬಲ್ ಟೂ ಫೈವ್ ಜೀರೋ ಸಿಕ್ಸ್ ಜೀರೋ ಒನ್ ನೈನ್ ಆಗಲಿ ಅಥವಾ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಏಟ್ ಟು ಫೈವ್ ಡಬಲ್ ಸಿಕ್ಸ್ ಆಗ್ಲಿ ಈ ನಂಬರ್ ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ತಿಳ್ಕೊಂಡು ನಾನು ಹೇಳ್ತಾ ಬರ್ತೀನಿ ಹೀಗೆ ನಾವು ಏನ್ ಮಾಡೋಣ ಅಂತ ಕೇಳಿದಾಗ ಕರ್ನಾಟಕ ಜೋಗ್ರಫಿ ಮೇಲೆ ಬರ್ತಕ್ಕಂಥ ಅನೇಕ ಪ್ರಶ್ನೆಗಳದವ್ರಿ ಆ ಪ್ರಶ್ನೆಗಳನ್ನ ಕುರಿತು ನಾವು ಚರ್ಚೆ ಮಾಡ್ತಾ ಬರೋಣ ಸೊ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕದಲ್ಲಿ ಕರೆಯಲ್ಪಡುವ ಕಾಫಿ ಹೊಯ್ಲು ಮಳೆ ಈ ಕೆಳಗಿನ ಯಾವ ವಿಧದ ಮಳೆ ಆಗಿದೆ ಅಂದ್ರ ನಮ್ ಭಾರತ ಆಗ್ಲಿ ಕರ್ನಾಟಕ ಆಗ್ಲಿ ಈ ಮಾನ್ಸೂನ್ಗಳ ಆಧಾರದ ಮೇಲೆ ನಾವು ನೋಡ್ತಾ ಬಂದಾಗ ಅಲ್ಲಿ ನಾವು ನಾಲ್ಕು ರೀತಿಯ ಮಳೆಗಳನ್ನು ನೋಡ್ತೀವ್ರಿ ಸೊ ನಾಲ್ಕು ರೀತಿಯ ಮಾನ್ಸೂನ್ ವ್ಯವಸ್ಥೆಯಲ್ಲಿ ಮಳೆಯಲ್ಲಿ ನಾವು ನೋಡ್ತಾ ಬರ್ತೀವಿ ಆ ಮಳೆ ಅಂತ ಯಾವ್ದು ಅಂತ ನಾವು ನೋಡ್ತಾ ಬಂದಾಗ ಫಸ್ಟ್ ಒನ್ ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಕ್ಕಂಥದ್ದು ಆಮೇಲೆ ಈಶಾನ್ಯ ಮಾನ್ಸೂನ್ ಮಾರುತ ಆಗಿರ್ಬೋದು ಆಮೇಲೆ ಆವರ್ತ ಮಾರುತ ಅಂತ ಕರಿತಾ ಬರ್ತೀವಿ ಸ್ಥಳೀಯ ಮಾರುತ ಅಂತ ಕರಿತಾ ಬರ್ತೀವಿ ಈ ಮಾರುತಗಳು ಹೆಂಗ್ ಬೀಸತ್ತವಂದ್ರೆ ಹೆಚ್ಚು ನಾವು ಅರ್ಥ ಮಾಡ್ಕೋಕು ಫಸ್ಟ್ ಲಾಸ್ಟಿಂಗ್ ಅಲ್ಲಿ ಮಾರುತಗಳು ಬೀಸುವುದು ಹೆಂಗ ಅಂದಾಗ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಹೈ ಪ್ರೆಜರ್ ಟು ಲೋ ಫ್ರೆಜರ್ ಕಡೆಗೆ ಇವೆಂಟ್ಸ್ ಗಳು ಮೂವ್ಮೆಂಟ್ ಆಗ್ತಾವಂತ ನಾವು ಹೇಳ್ತಾ ಬರ್ತೀವಿ ಸೊ ನಾವು ನೋಡ್ತಾ ಬಂದಾಗ ಕರ್ನಾಟಕದಲ್ಲಿ ಕಾಪಿ ಅಂತ ಅಂದಾಗ ಫಸ್ಟ್ ತಿಳ್ಕೊರಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರಿತಾ ಬರ್ತೀವಿ ಅಂದ್ರೆ ಮುಂಗಾರು ಮಳೆ ಅಂತ ಕರಿತಾ ಬರ್ತೀವಿ ಇದನ್ನ ಏನಂತ ಕರಿತೀವಿ ಅಂತ ಕೇಳಿದಾಗ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಹಿಂಗಾರು ಮಳೆ ಅಂತ ಕರಿತಾ ಬರ್ತೀವಿ ಇದನ್ನ ಏನಂತ ಕರಿತೀವಿ ಅಂದ್ರ ಸೈಕ್ಲೋನ್ ಎಫೆಕ್ಟ್ ಚಂಡಮಾರುತಗಳು ಅಂತ ಕರಿತಾ ಬರ್ತೀವಿ ಇದನ್ ಏನಂತ ಅಂದ್ರೆ ಸ್ಥಳೀಯ ಮಾರುತಗಳು ಲೋಕಲ್ ವಿಂಡ್ಸ್ ಅಥವಾ ಸ್ಥಳೀಯ ಮಾರುತಗಳು ಅಂತ ಕರಿತಾ ಬರ್ತೀವಿ ಈ ಕಾಪಿಒಲ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಬೇಸಿಗೆ ಸಮಯದಲ್ಲಿ ಕಾಪಿ ಚಿಗುರು ಹೊಡೆಯುವಂತ ಸಂದರ್ಭದೊಳಗ ಈ ಮಳೆ ಆದ್ರ ನಮ್ಮ ಕರ್ನಾಟಕದಲ್ಲಿ ಕಾಪಿ ಹೊಯ್ಲು ಅಂತ ಕರಿತೀವಿ ಸೊ ನಮ್ ಕರ್ನಾಟಕದಾಗ ಅಂತ ನಾವು ನೋಡ್ತಾ ಬಂದಾಗ ಮಲೆನಾಡು ಪ್ರದೇಶದಲ್ಲಿ ಎಲ್ಲಿ ಅಂತ ನಾವು ನೋಡ್ತಾ ಬಂದಾಗ ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ನಮ್ಮಲ್ಲಿ ಕಾಪಿಯನ್ನು ಉತ್ಪಾದನೆ ಮಾಡಲಾಗ್ತದ ಸೊ ಕಾಪಿ ಯಾಕೆ ಮಲೆನಾಡು ಪ್ರದೇಶ ಅಂತ ನಾವು ನೋಡ್ತಾ ಬಂದಾಗ ಅಲ್ಲಿ ನಾವು ನೋಡ್ತಾ ಬಂದಾಗ ಬಾಬಂ ಬುಡನಗಿರಿ ಬೆಟ್ಟಗಳಲ್ಲಿ ಆಗಲಿ ಆಮೇಲೆ ಕುದುರೆಮುಖ ಬೆಟ್ಟಗಳಲ್ಲಾಗ್ಲಿ ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿಯ ನಾಡು ಅಂತಾನೆ ಕರಿತಾ ಬರ್ತೀವಿ ಅಷ್ಟು ಫೇಮಸ್ ಆಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿಯನ್ನು ಉತ್ಪಾದನೆ ಮಾಡಲಾಗ್ತದೆ ಮತ್ತು ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರವು ಕೂಡ ಎಲ್ಲಿದೆ ಅಂತ ನಾವು ನೋಡ್ತಾ ಬಂದಾಗ ಚಿಕ್ಕಮಗಳೂರಿನಲ್ಲಿ ಭಾರತೀಯ ಕಾಫಿ ಸಂಶೋಧನೆ ಕಂಡು ಬರ್ತಕ್ಕಂಥದ್ದು ಈ ಕಾಫಿ ಅಂತ ನಾವು ನೋಡ್ತಾ ಬಂದಾಗ ಇದು ಯಾವುದಕ್ಕೆ ಸಂಬಂಧಿಸಿದ ಸರ್ ಅಂತಂದ ಇದು ಸ್ಥಳೀಯ ಮಾರುತಗಳು ಸ್ಥಳೀಯ ಮಾರುತಗಳು ಸ್ಥಳೀಯ ಮಾರುತಗಳು ಅಂದ್ರೆ ಏನ್ ಸರ್ ಅಂದ್ರ ಸ್ಥಳೀಯ ಮಾರುತಗಳು ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಎರಡು ರೀತಿಯ ಹೆಚ್ಚಿನ ಹಬ್ಬದಲ್ಲಿ ನಾವು ನೋಡ್ತಾ ಬರ್ತೀವಿ ಭಾರತದಲ್ಲಿ ಸ್ಥಳೀಯ ಮಾರುತಗಳು ಹತ್ತು ಪ್ರತಿಶತ ಮಳೆಯನ್ನು ಸುರಿಸಿದ್ರೆ ಕರ್ನಾಟಕದಲ್ಲಿ ಏಳು ಪ್ರತಿಶತ ಮಾತ್ರ ಮಳೆಯನ್ನು ಸುರಿಸ್ತವೆ ಸೊ ಈ ಮಾರುತಗಳು ಯಾವಾಗ ಸರ್ ಅಂತಂದ್ರೆ ಸಮ್ಮರ್ ಸೀಸನ್ ಒಳಗೆ ಕಂಡು ಬರ್ತವೆ ಸಮ್ಮರ್ ಸೀಸನ್ ಅಲ್ಲಿ ವಿಪರೀತವಾದ ಉಷ್ಣಾಂಶ ಇರುವುದರಿಂದ ಆ ಉಷ್ಣಾಂಶದ ಪ್ರಭಾವಕ್ಕೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜಲರಾಶಿಯು ಏನಾಗ್ತದಂದ್ರೆ ಆವಿ ಆಗ್ತಾ ಬರ್ತದೆ ಆವಿಯಾಗಿ ಮೋಡವಾಗಿ ಅದೇ ಪ್ರದೇಶದಲ್ಲಿ ಮಳೆ ಸುರಿಸ್ತದ ಅಲ್ಲಿಯ ಜಲಾಂಶವನ್ನೇ ತೆಗೆದುಕೊಂಡು ಅದೇ ಪ್ರದೇಶದಲ್ಲಿ ಮಳೆ ಸುರಿಸೋದ್ರಿಂದ ಅವುಗಳನ್ನು ನಾವು ಸ್ಥಳೀಯ ಮಾರುತಗಳು ಅಂತ ಕರೀತಾ ಬರ್ತೀವಿ ಈ ಸ್ಥಳೀಯ ಮಾರುತಕ್ಕೆ ಅಂತ ನೋಡ್ತಾ ಬಂದಾಗ ಬೇಸಿಗೆಯಲ್ಲಿ ಮಲೆನಾಡಿನ ಪ್ರದೇಶದಲ್ಲಿ ಮಳೆ ಆಗ್ತದ ಅದು ಕಾಫಿಗೆ ಅತ್ಯದ್ಭುತವಾದಂತ ಮಳೆ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಉತ್ಪಾದನೆ ಆಗ್ತದ ಹಾಗಾಗಿ ಇದನ್ನ ನಾವು ಏನಂತ ಕರಿತಾರೆ ಕರ್ನಾಟಕದಲ್ಲಿ ಅಂತಂದಾಗ ಈ ಮಳೆಯನ್ನ ಕಾಫಿ ಹೊಯ್ಲು ಅಥವಾ ಕಾಪಿ ಬ್ಲಾಸಂ ಎಂದು ಕರೆಯುತ್ತಾರೆ ಕಾಪಿ ಹೊಯ್ಲು ಅಥವಾ ಕಾಪಿ ಬ್ಲಾಸಂ ಅಂತ ಕರಿತಾ ಬರ್ತಾರ ಸೊ ಇದೇ ರೀತಿ ಮಳಿ ನಾವು ಕೇರಳದಲ್ಲಿ ಆದ್ರೆ ಕೇರಳದಲ್ಲಿ ಏನಂತ ಅಂದ್ರೆ ಮ್ಯಾಂಗೋ ಹೊಯ್ಲು ಅಥವಾ ಮಾವಿನ ಹೊಯ್ಲು ಅಂತ ಕರಿತಾ ಬರ್ತಾರ ಮಾವಿನ ಹೊಯ್ಲು ಕೇರಳದಲ್ಲಿ ಏನಂತ ಕರಿತಾರ ಕೇಳಿದಾಗ ಮಾವಿನ ಹೊಯ್ಲು ಅಂತ ಕರಿತಾ ಬರ್ತಾರ ಇದೇ ಮಳಿ ಅಸ್ಸಾಂ ನಲ್ಲಿ ಆದ್ರೆ ಇದೇ ಮಳಿ ಅಸ್ಸಾಂ ನಲ್ಲಿ ಆದ್ರೆ ಇದಕ್ಕೆ ಏನಂತ ಕರಿತಾರ ಕೇಳಿದಾಗ ಚಹಾ ಹೊಯ್ಲು ಅಂತ ತಿಳ್ಕೊಂಡು ಕರಿತಾ ಬರ್ತಾರ ಸೊ ಚಹಾ ಹೊಯ್ಲು ಅಂತ ಕರಿತಾ ಬರ್ತಾರ ಇವು ಮಳೆಗಳು ಹೆಚ್ಚು ಚಹಾ ಆಗ್ಲಿ ಕಾಫಿ ಆಗ್ಲಿ ಮ್ಯಾಂಗೋಕ್ಕೆ ಅದ್ಭುತವಾದಂತ ಕೊಡುಗೆಯನ್ನು ಇಡ್ತವೆ ಇದರಿಂದ ಕಾಫಿ ಹೆಚ್ಚು ಉತ್ಪಾದನೆ ಆಗ್ತದ ಹೆಚ್ಚು ಸಂತಸದಲ್ಲಿ ಅಲ್ಲಿ ಕಾಫಿ ಬೆಳಿತಕ್ಕಂತ ರೈತರು ಏನಾಗ್ತಾರೆ ಅಂದ್ರೆ ಸಂತೋಷವಾಗಿರ್ತಾರೆ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮಳೆ ಬಂದ್ರೆ ಅಲ್ಲಿಯ ರೈತರು ಖುಷಿ ಪಡ್ತಾರೆ ಹಾಗಾಗಿ ಈ ಮಳೆಯ ಲಕ್ಷಣಗಳು ಏನ್ ಸರ್ ಇದು ಯಾಕೆ ಹಿಂಗೆ ಅಂತ ನಾವು ನೋಡ್ತಾ ಬಂದಾಗ ಈ ಮಳೆಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರ ಅಪರಾಹ್ನ ಮಳೆ ಅಂದ್ರ ಸಮ್ಮರ್ ಸೀಸನ್ ಒಳಗ ಮಧ್ಯಾಹ್ನದ ನಂತರದಲ್ಲಿ ಈ ಮಳೆ ಸುರಿಸ್ತದೆ ಹಾಗಾಗಿ ಇದನ್ನ ಮಧ್ಯಾಹ್ನ ಮಳೆ ಅಂತ ಕರಿತಾ ಬರ್ತಾರ ಅಪರಾಹ್ನ ಮಳೆ ಅಂತ ಕರಿತಾ ಬರ್ತಾರ ಚಹಾ ಮಳೆಯ ಚಹಾ ವಿರಾಮ ಮಳೆ ಅಂತಾನೂ ಕರಿತಾ ಬರ್ತಾರ ಜೊತೆಗೆ ಮಧ್ಯಾಹ್ನದ ನಂತರದಲ್ಲಿ ಬೇಸಿಗೆ ಸಮಯದಲ್ಲಿ ಗುಡುಗು ಸಿಡಿಲು ಮಿಂಚಿನೊಂದಿಗೆ ರಭಸವಾಗಿ ಧಾರಾಕಾರವಾಗಿ ಸುಳಿಯುವಂತ ಮಳೆಯನ್ನೇ ಸ್ಥಳೀಯ ಮಾರುತ ಅಂತ ಕರಿತಾ ಬರ್ತೀವಿ ಸಾಕಷ್ಟು ಬಾರಿ ಸಮ್ಮರ್ ಸೀಸನ್ ಒಳಗೆ ನಾವು ಕ್ರಿಕೆಟ್ ಆಡ್ತೀವಿ ಕ್ರಿಕೆಟ್ ಆಡುವಂತ ಸಂದರ್ಭದೊಳಗ ನೀವು ನೋಡಿರಿ ಆ ಸಂದರ್ಭದಲ್ಲಿ ಎಷ್ಟೋ ಸಾರಿ ಕ್ರಿಕೆಟ್ ಆಡುವ ಅಂದ್ಬಿಟ್ಟು ನಾವು ಮನೆ ಕಡೆ ಓಡಿ ಬಂದಿದ್ವಿ ಸೊ ಯಾಕಂತ ಕೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ರಭಸವಾದ ಬಿರುಗಾಳಿ ಬೀಸ್ತದ ಬಿರುಗಾಳಿ ಆದ ನಂತರದಲ್ಲಿ ಗುಡುಗು ಸ್ಟಾರ್ಟ್ ಆಗ್ತದ ಮಿಂಚು ಸ್ಟಾರ್ಟ್ ಆಗ್ತದ ಆಮೇಲೆ ಏನಾಗ್ತದ ಮಳೆ ಸ್ಟಾರ್ಟ್ ಆಗ್ತದ ಮಳೆ ಒಂದಿಗೆ ಆಲೇಕಲ್ಲನ್ನು ಸುರಿಸ್ತಾ ಬರ್ತದ ಆಲೇಕಲ್ಲು ಸೊ ಆಲೇಕಲ್ಲು ಮಳೆ ಹೆಚ್ಚಾಗಿ ನಮ್ಮ ವಿಜಯಪುರ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುರಿಸಿದ್ರೆ ಅಲ್ಲಿ ಬೆಳೀತಕ್ಕಂಥ ದಾಳಿಂಬೆ ಆಗಿರ್ಬೋದು ನಿಂಬೆ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಇವುಗಳ ಮೇಲೆ ಹೆಚ್ಚಿನ ವ್ಯತಿರಿಕ್ತ ಬೆಳೆದ ಹಾಗಾಗಿ ಬೇಸಿಗೆಯಲ್ಲಿ ವಿಜಯಪುರ ಕಡೆ ಆಗ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಪ್ರಮಾಣದ ಕಡಿಮೆ ಮಳೆ ಸುರಿಸ್ತದೆ ಒಂದ್ ವೇಳೆ ರಭಸವಾಗಿ ಮಳೆ ಸುರಿಸಿದ್ರೆ ಅಲ್ಲಿ ಬೆಳೀತಕ್ಕಂಥ ಕಾಫಿ ದಾಳಿಂಬೆ ಮತ್ತು ದ್ರಾಕ್ಷಿ ಬೆಳೆಗಳಿಗೆ ಇದು ನಷ್ಟವಾಗ್ತಾ ಬರ್ತದೆ ಸೊ ಹಾಗಾಗಿ ಮಲೆನಾಡಿನಲ್ಲಿ ಈ ಮಳೆ ಅದ್ಭುತವಾದಂತ ಮಳೆ ಈ ಮಳೆಯನ್ನ ಸ್ಥಳೀಯ ಮಾರುತ ಅಂತ ಕರಿತಾ ಬರ್ತಾರ ಪರಿಸರಣ ಮಳೆ ಅಂತ ಕರಿತಾ ಬರ್ತಾರ ಸೊ ಪರಿಸರಣ ಮಳೆ ಯಾಕೆ ಕರಿತಾರ ಸರ್ ಅಂದ್ರ ಉಷ್ಣಾಂಶ ಜಾಸ್ತಿ ಇರ್ತಾವ್ರಿ ಆ ಉಷ್ಣ ಉಷ್ಣಾಂಶವನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಿಯಂತ್ರಣ ಮಾಡಕ್ಕೋಸ್ಕರ ಈ ಮಳೆ ಸುರಿತಾ ಬರ್ತದ ಇದನ್ನ ನಮ್ಮ ಕರ್ನಾಟಕದಲ್ಲಿ ಸ್ಥಳೀಯ ಮಳೆ ಅಂತ ಕರಿತಾ ಬರ್ತೀವಿ ಕರ್ನಾಟಕದಲ್ಲಿ ಒಟ್ಟಾರೆಗಿ ಈ ಮಳೆ ಎಷ್ಟು ಪ್ರತಿಶತ ಸುರಿತದ ಅಂತ ನಾವು ನೋಡ್ತಾ ಬಂದಾಗ ಏಳು ಪ್ರತಿಶತ ಕರ್ನಾಟಕದಲ್ಲಿ ಈ ಮಳೆ ಕಂಡು ಬರ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ ಈ ಮಳೆ ಬಂದ್ರೆ ಕಾಪಿಗೆ ಅದ್ಭುತವಾದಂತ ಫಸಲನ್ನು ಬಿಡ್ತದೆ ಅಂತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ಬೋದು ಯಾವ್ದು ಅಂತ ಮಾವಿನ ಹೊಯ್ಲು ತಿಳ್ಕೊಂಡು ಕೇರಳ ರಾಜ್ಯದಲ್ಲಿ ಕರೆದ್ರ ಅಸ್ಸಾಂನಲ್ಲಿ ಚಹಾ ಹೊಯ್ಲು ಅಂತ ಕರಿತಾರ ಕರ್ನಾಟಕದಲ್ಲಿ ಕಾಫಿ ಹೊಯ್ಲು ಅಂತ ಕರೀತಾರೆ ಇದೇ ಮಾರುತಗಳನ್ನು ಸ್ಥಳೀಯ ತಿಳ್ಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ಕರಿತಾ ಬರ್ತಾರೆ ರಾಜಸ್ಥಾನದಲ್ಲಿ ಲೂ ಅಂತ ಕರಿತಾ ಬರ್ತಾರ ಪಶ್ಚಿಮ ಬಂಗಾಳದ ಕಾಲಬೈಸಾಖಿ ಅಂತ ಕರಿತಾ ಬರ್ತಾರ ಉತ್ತರ ಪ್ರದೇಶದಲ್ಲಿ ಐಂದೀಸ್ ಅಂತ ಕರಿತಾ ಬರ್ತಾರ ಹಾಗೆ ನಾವು ನೋಡಿದಂತೆ ವೈವ್ಯ ಭಾರತದಲ್ಲಿ ನಾರ್ವಿಸ್ಟರ್ ಅಂತ ಕರಿತಾ ಬರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಪ್ರಪಂಚದ ಈ ಮಳೆ ಹೆಸರನ್ನ ಬೇರೆ ಬೇರೆ ಹೆಸರಿಂದ ಕರಿತಾ ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ಈ ಮಳೆಯನ್ನ ನಾವು ಕಾಪಿ ಒಯ್ಲು ಅಂತಕೊಂಡು ಕರಿತಾ ಬರ್ತೀವಿ ಹಾಗೆ ನಾವು ಮುಂದುವರೆದು ನೋಡ್ತಾ ಬಂದಾಗ ಇದ್ರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಹಳ್ಳಿ 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 ಏನಾಗ್ತಿದೆ ಅಂದ್ರೆ ಬರ್ತಾ ಇದೆ ಕ್ವಶನ್ ಪೇಪರ್ ಅಲ್ಲಿ ಅಂತ ನಾವು ನೋಡ್ತಾ ಬಂದಾಗ ಇದೊಂದು ಅದ್ಭುತವಾದಂತ ಮಳೆ ಇದರಿಂದ ಸಾಕಷ್ಟು ಫಸಲನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ತಿಳ್ಕೊಂಡು ಹೇಳ್ತಾ ಬರ್ತೇವೆ ಓಕೆ ಈಗ ನಾವು ಕಾಪಿ ವೈಲನ್ನ ಅರ್ಥ ಮಾಡ್ಕೊಂಡಿ ಸರ್ ಆವರ್ತ ಅಂದ್ರೆ ಸೈಕ್ಲೋನ್ ಚಂಡಮಾರುತ ಅಂತ ಕರಿತಾ ಬರ್ತೀವಿ ಇದು ಯಾವಾಗ್ಲೂ ಯಾವದಂತಂದ್ರೆ ವಿಂಟರ್ ಸೀಸನ್ ಒಳಗ ಚಳಿಗಾಲದಲ್ಲಿ ಈ ಮಳೆ ಕಂಡು ಬರ್ತದೆ ಅಂತಕ್ಕಂಥದ್ದು ಇನ್ನು ಈಶಾನ್ಯ ಅಂದ್ರೆ ಹಿಂಗಾರು ಅಂತ ನಾವು ಕರಿತಾ ಬರ್ತೀವಿ ಇನ್ನು ನೈಋತ್ಯ ಅಂದ್ರೆ ಮುಂಗಾರು ತಿಳ್ಕೊಂಡು ಕರಿತಾ ಬರ್ತೀವಿ ಬೇಸಿಗೆಯಲ್ಲಿ ಸುರಿಸುವ ಮಳೆಯನ್ನ ಸ್ಥಳೀಯ ಮಾರುತ ಅಂತ ತಿಳ್ಕೊಂಡು ನಾವು ಕರಿತಾ ಬರ್ತೀವಿ ನೆಕ್ಸ್ಟ್ ಕ್ವಶನ್ ನೀವು ಇಲ್ಲಿ ಅರ್ಥ ಮಾಡ್ಕೋಬಹುದು ಯಾವ ಸರ್ ಅಂತ ಅಂದಾಗ ಇದೇ ಮಾರುತದ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಇದು ಕೂಡ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ ನೈಋತ್ಯ ಮಾನ್ಸೂನ್ ಅಂದ್ರ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂದ್ರ ಒಟ್ಟಾರೆಗಿ ನೈಋತ್ಯ ಮಾನ್ಸೂನ್ ಮಾರುತ ಇದ್ರ ಅರ್ಥನೇ ಏನೋ ಕೆದಾಗ ನಾವು ಮುಂಗಾರು ಮಳೆ ಅಂತ ಕರಿತಾ ಬರ್ತೀವಿ ಈ ಮುಂಗಾರು ಅವಧಿಯಲ್ಲಿ ಭಾರತವು ಎಪ್ಪತ್ತೈದು ಪ್ರತಿಶತ ಮಳೆ ಪಡೆದ್ರೆ ನಮ್ಮ ಕರ್ನಾಟಕವು ಎಷ್ಟು ಅಂತ ನಾವು ನೋಡ್ತಾ ಬಂದ ಎಂಬತ್ತು ಪ್ರತಿಶತ ಮಳೆ ಪಡೀತದೆ ಹೆಚ್ಚಿನ ಭಾಗದಲ್ಲಿ ಕರ್ನಾಟಕದಲ್ಲಿ ಅತಿ ಮಳೆ ಆಗೋದು ಅಂತ ಕೇಳಿದಾಗ ಮುಂಗಾರು ಮಳೆ ಜಾಸ್ತಿ ಆಗ್ತದ್ರಿ ಸೊ ನಮ್ ಕರ್ನಾಟಕದಲ್ಲಿ ಮುಂಗಾರು ಮಳೆ ಜಾಸ್ತಿ ಆಗ್ತದ ನಮ್ಮ ಉದ್ದೇಶದಿಂದ ಕಾವೇರಿ ವಿವಾದ ಸ್ವಲ್ಪ ಕಂಟ್ರೋಲ್ ಅದ ಬೈ ಚಾನ್ಸ್ ನಮ್ಮಲ್ಲಿ ಮುಂಗಾರು ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಕಷ್ಟ ಇತ್ತು ಇರ್ಲಿ ಇಲ್ಲಿ ನಾವು ನೋಡ್ತಾ ಬಂದಾಗ ಎಂಬತ್ತು ಪ್ರತಿಶತ ಏನು ಅಂತ ನಾವು ನೋಡ್ತಾ ಬಂದಾಗ ಕರ್ನಾಟಕದಲ್ಲಿ ಮುಂಗಾರು ಮಾರುತಗಳು ಜಾಸ್ತಿ ಮಳೆ ಸುರಿಸ್ತಾವ ಆದ್ರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಮಳೆ ಆಗ್ತದ ಅಂತ ಕ್ವಶನ್ ಕೇಳಿದನ ಸೊ ನಾವು ಇಲ್ಲಿ ಚಿತ್ರದುರ್ಗ ಅಂತಕ್ಕಂಥದ್ದು ಎವರೇಜ್ ತಗೊಂಡ ಕಡಿಮೆ ಆಗ್ತವ್ರೆ ಇಲ್ಲಿ ಯಾವ ಓನ್ಲಿ ಒನ್ ಏನ್ ಕೇಳ್ತಿದಾನಂದ್ರ ಬರೇ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಅಂದ್ರ ಮುಂಗಾರು ಮಾತ್ರ ಕಡಿಮೆ ಅಂತ ಕೇಳ್ತಿದಾನೆ ಸೊ ಮುಂಗಾರದಾಗ ಹೆಚ್ಚು ಮಳೆ ಆಗುವುದು ಅಂತ ನಾವು ನೋಡ್ತಾ ಬಂದಾಗ ಕಡಿಮೆ ಮಳೆ ಅಂತ ನಾವು ನೋಡ್ತಾ ಬಂದಾಗ ನಮ್ ಕರ್ನಾಟಕದಲ್ಲಿ ಎವರೇಜ್ ಈಗ ನಾವು ಅತಿ ಹೆಚ್ಚಾಗಿ ಮಳೆ ಪಡೆಯುವುದು ಯಾವ್ದು ಕರ್ನಾಟಕದಲ್ಲಿ ಆಗುಂಬೆ ಕರ್ನಾಟಕದಲ್ಲಿ ಆಗುಂಬೆ ಸುಮಾರು ಎಂಟು ನೂರ ಇಪ್ಪತ್ತೇಳು ಸೆಂಟಿಮೀಟರ್ ವಾರ್ಷಿಕವಾಗಿ ಮಳೆ ಪಡಿತದಂತ ಅಂತ ಹೇಳ್ತೀವಿ ನಾವು ಕರ್ನಾಟಕದಲ್ಲಿ ಆಗುಂಬೆವು ಅತಿ ಹೆಚ್ಚಾಗಿ ಮಳೆ ಪಡೆಯುವುದಕ್ಕೆ ಕಾರಣ ಏನಂತ ಕೇಳಿದಾಗ ಅದು ಒಂದು ಮಲೆನಾಡು ಪ್ರದೇಶದಲ್ಲಿ ಬರ್ತದೆ ಇದು ನಾವು ಸುಮ್ನೆ ತಾತ್ಕಾಲಿಕವಾಗಿ ನೋಡ್ತಾ ಬಂದಾಗ ಕರ್ನಾಟಕದ ಮ್ಯಾಪ್ ಅಂತ ನಾವು ಅನ್ಕೊಂತ ಬರೋಣ ಇಲ್ಲಿ ನಮ್ಗೆ ಮಲೆನಾಡು ಪ್ರದೇಶ ಇಲ್ಲಿ ಬರ್ತದ ಈ ಮಲೆನಾಡು ಪ್ರದೇಶದಲ್ಲಿ ಅಂತ ನಾವು ನೋಡ್ತಾ ಬಂದಾಗ ಇಲ್ಲಿರ್ತಕ್ಕಂತ ಆಗುಂಬೆವು ಅತಿ ಹೆಚ್ಚಾಗಿ ಮಳೆ ಪಡಿತದ ಆಗುಂಬೆ ಮಳೆ ಪಡೆದ್ರೆ ಆಗುಂಬೆ ನಿಂತ ಕೇವಲ ನೂರು ಒಂದು ನೂರ ತೊಂಬತ್ತಾರು ಕಿಲೋಮೀಟರ್ ದಲ್ಲಿ ಒಂದು ನೂರ ತೊಂಬತ್ತಾರು ಕಿಲೋಮೀಟರ್ ದೂರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ನಾಯಕನಟ್ಟಿ ಎಂಬ ಗ್ರಾಮವು ಚಿತ್ರದುರ್ಗ ಜಿಲ್ಲೆಯ ಚಳ್ಳೀಕೆರೆ ತಾಲೂಕಿನ ನಾಯಕನಹಟ್ಟಿ ಬರ್ತದ ಚಳ್ಳಿಕೆರೆ ತಾಲೂಕು ಯಾವ ತಾಲೂಕು ಅಂತ ಹೇಳಿದ ಚಳ್ಳೀಕೆರೆ ತಾಲೂಕು ಆ ಚಳ್ಳೀಕೆರೆ ತಾಲೂಕಿನ ನಾಯಕನಹಟ್ಟಿ ತಿಳ್ಕೊಂಡ್ಬರ್ತದ ಈ ನಾಯಕನಹಟ್ಟಿಯಲ್ಲಿ ನಾವು ನೋಡ್ತಾ ಬಂದಾಗ ಕೇವಲ ನಲವತ್ತೈದು ಏನಂತ ಕೇಳಿದಾಗ ಸೆಂಟಿಮೀಟರ್ ಮಳೆ ಆಗ್ತದ ಅಂತ ನಾವ್ ನೋಡ್ತಾ ಬರ್ತೀವಿ ನಲವತ್ತೈದು ಸೆಂಟಿಮೀಟರ್ ಮಳೆ ಆಗ್ತಾ ಬರ್ತದ ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಚಿತ್ರದುರ್ಗ ಜಿಲ್ಲೆಯು ಅವರೇಜ್ ತಗೊಂಡಾಗ ಕಡಿಮೆ ಮಳೆ ಪಡೆಯುವ ಪ್ರದೇಶ ಆದ್ರ ಇಲ್ಲಿ ಕ್ವಶನ್ ಏನ್ ಕೇಳೇನ ಅಂತ ಕೇಳಿದಾಗ ನೈಋತ್ಯ ಮಾನ್ಸೂನ್ ಮಾರ್ತಾ ಅಂದ್ರೆ ಮುಂಗಾರ ಅವಧಿಯಲ್ಲಿ ಮಳೆ ಯಾವ್ದು ಕಡಿಮೆ ಮಳೆ ಪಡಿತದ ಅನ್ನೋದು ನಾವು ಅರ್ಥ ಮಾಡ್ಕೊತ ಬರ್ಬೇಕಾಗ್ತದೆ ಇಲ್ಲಿ ನಾವು ನೋಡ್ತಾ ಬಂದಾಗ ಸ್ವಲ್ಪ ನಿಮ್ಗೆ ಏನು ಅಂತ ಕೇಳಿದಾಗ ಇಲ್ಲಿ ನಾವು ಕರ್ನಾಟಕದ ಭೂಗೋಳದ ಮ್ಯಾಪ್ ತಗೋದಕ್ಕೆ ಇಂಡಿಯನ್ ಮ್ಯಾಪ್ ತಗೊಂಡ್ರೆ ಇದು ಅರ್ಥ ಆಗ್ತಾ ಬರ್ತದ ಅನ್ಕೊಂಡೆ ಇಂಡಿಯನ್ ಮ್ಯಾಪ್ ಸರಿ ಇಲ್ಲಿ ನೀವು ನೋಡ್ತಾ ಬರ್ಬೋದು ಇಂಡಿಯನ್ ಮ್ಯಾಪ್ ನಾವು ನೋಡಿದಾಗ ಇಲ್ಲಿ ಏನಾಗ್ತದ ಅಂತ ಅಂದಾಗ ಮಾರುತಗಳು ಹೆಂಗ್ ಬೀಸತ್ತವ ಅನ್ನೋದು ನಮ್ಗೆ ಗೊತ್ತಾಗಬೇಕು ಈ ಸಮಭಾಜಕ ವೃತ್ತವನ್ನು ದಾಟಿದ ತಕ್ಷಣ ಮಾರುತಗಳು ಏನಾಗ್ತವೆ ಅಂದ್ರೆ ಡೈರೆಕ್ಷನ್ ಚೇಂಜ್ ಮಾಡ್ಕೋತಾವ್ರೆ ಯಾವ ಕಡೆ ಬೀಸ್ತಾವ ಅಂದ್ರೆ ಈ ಕಡೆ ನೈಋತ್ಯದಿಂದ ಈ ಭಾಗದಲ್ಲಿ ಬೀಸ್ತಾ ಬರ್ತವೆ ಇಲ್ಲಿಂದ ಬಂದ ಮಾರುತಗಳು ಹೀಗೆಲ್ಲ ಬೀಸ್ತವೆ ಇಲ್ಲಿಂದ ಬಂದ ಮಾರುತಗಳು ಹೀಗೆ ಬೀಸ್ತಾವ ಆದ್ರೆ ಇಲ್ಲಿ ಬಂದಂತ ಮಾರುತಗಳು ಏನಾಗ್ತವೆ ಅಂದ್ರೆ ಈ ರೀತಿ ಬರ್ತಾವ ಈ ರೀತಿ ಮಾರುತಗಳು ಬರೋದ್ರಿಂದ ಈ ಪ್ಲಸ್ ಕರ್ನಾಟಕದಾಗ್ಲಿ ಭಾರತದಾಗ್ಲಿ ಆಗ್ನೇಯ ಭಾಗ ಅಂದ್ರೆ ಸೌತ್ ಈಸ್ಟ್ ಫಾಲ್ಟ್ ಏನದಲ್ಲ ಈ ಫಾಲ್ಟ್ ಅಲ್ಲಿ ಕಡಿಮೆ ಮಳೆ ಪಡೀತದ ಹಾಗಾದ್ರೆ ಇಲ್ಲಿ ಬರ್ತಕ್ಕಂತ ಜಿ ರಾಜ್ಯ ಯಾವ್ದಂತ ನಾವು ನೋಡ್ತಂದ ತಮಿಳ್ನಾಡು ರಾಜ್ಯ ಇಡೀ ಭಾರತದಲ್ಲಿ ಮುಂಗಾರು ಅವಧಿಯಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ರಾಜ್ಯ ತಮಿಳ್ನಾಡು ಸೊ ನಮ್ ಕರ್ನಾಟಕದ ಆಗ್ನೇಯ ಭಾಗಕ್ಕೆ ಕೊನೆಯದಲ್ಲಿ ಇರ್ತಕ್ಕಂಥ ರಾಜ್ಯ ಜಿಲ್ಲೆ ಯಾವ್ದು ಅಂತಂದ ಇಲ್ಲಿ ಕೋಲಾರ ಜಿಲ್ಲೆ ಬರ್ತಾರೆ ಹಾಗಾಗಿ ಕೋಲಾರ್ ಅಂತಕ್ಕಂಥದ್ದು ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಪರಿಗಣೆಗೆ ತೆಗೆದುಕೊಂಡಾಗ ಮುಂಗಾರು ಅವಧಿಯಲ್ಲಿ ಕೋಲಾರ ಏನಪ್ಪಾ ಅತ್ಯಂತ ಕಡಿಮೆ ಮಳೆ ಪಡಿತದ ಆದ್ರೆ ಎವರೇಜ್ ಅಲ್ಲ ಮುಂಗಾರು ಮಾನ್ಸೂನ್ ಸೀಸನ್ ಒಳಗ ಮಾತ್ರ ಅದ್ಯಾವುದಂತಂದಾಗ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಮಾತ್ರ ಮುಂಗಾರು ಮಳೆಯನ್ನ ಕಡಿಮೆ ಪಡಿತದ ಅದ ಬಿಟ್ರ ಚಿತ್ರದುರ್ಗಕ್ಕಿಂತ ಹೆಚ್ಚು ಪಡಿತದ ಈ ಸಾರಿ ಇಲ್ಲಿ ನಾವು ನೋಡ್ತಾ ಬಂದಾಗ ಹಿಮಾಲಯ ಪರ್ವತಗಳು ಈಗ ಅದಾವ ಇಲ್ಲಿ ಈಶಾನ್ಯ ಬೆಟ್ಟಗಳದವ ಹಿಂಗಾರು ಮಾರುತಗಳನ್ನ ರಿಟರ್ನಿಂಗ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ ಲಾಸ್ಟ್ ಟೈಮ್ ಎ ಕ್ವಶನ್ ಹಿಮ್ಮುಖ ಮಾರುತಗಳೆಂದು ಯಾವ್ದನ್ನು ಕರೀತಾರೆ ಅಂತ ಕೇಳಿದಾನೆ ಹಿಮ್ಮುಖ ಮಾರುತಗಳಂತ ಈಶಾನ್ಯ ಮಾರುತಗಳನ್ನು ಕರಿತೀವಿ ಹಾಗಾದ್ರೆ ಈಶಾನ್ಯ ಮಾರುತಗಳು ಇಲ್ಲಿರ್ತಕ್ಕಂಥ ಈಶಾನ್ಯ ರಾಜ್ಯಗಳು ಏನಾಗ್ತವೆ ಅಂದ್ರೆ ಈ ಮಾರುತಗಳು ಬರೋದಕ್ಕೆ ಬಿಡಂಗಿಲ್ಲ ಆದ್ರೆ ಈ ಭಾಗಕ್ಕೆ ಹಿಂಗಾರು ಅವಧಿಯಲ್ಲಿ ಅತಿ ಹೆಚ್ಚು ಮಳೆ ಪಡಿತದ ಹಾಗಾದ್ರ ಹಿಂಗಾರು ಅವಧಿಯಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಯಾವ್ದಂತ ಕೇಳಿದ್ರೆ ತಮಿಳ್ನಾಡು ಸೊ ಅದೇ ರೀತಿ ಹಿಂಗಾರು ಅಂದ್ರೆ ಈಶಾನ್ಯ ಮಾರುತ ಈಶಾನ್ಯ ಮಾರುತದಲ್ಲಿನೂ ಸಹಿತ ಅತ್ಯಂತ ಕಡಿಮೆ ಮಳೆ ಪಡೆಯುವ ಕರ್ನಾಟಕದ ಸಾರಿ ಅತಿ ಹೆಚ್ಚು ಮಳೆ ಪಡೆಯುವ ಕರ್ನಾಟಕದ ಯಾವ ಜಿಲ್ಲೆ ಅಂದ್ರ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯು ಮುಂಗಾರುದಲ್ಲಿ ಕಡಿಮೆ ಮಳೆ ಪಡೆದ್ರ ಹಿಂಗಾರುದಲ್ಲಿ ಅತಿ ಹೆಚ್ಚು ಪಡಿತದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಿಮ್ ಗೊತ್ತಿರ್ಬೇಕು ಇನ್ನ ಕಲಬುರಗಿ ಚಿತ್ರದುರ್ಗ ತುಮಕೂರು ಅಂತಂದಾಗ ಅವರೇಜ್ ರೈನ್ಫಾಲ್ ಏರಿಯಾ ಅಂತ ನಾವು ಹೇಳ್ತಾ ಬರ್ತೀವಿ ಜಸ್ಟ್ ನಾವು ನೋಡ್ತಾ ಬಂದಾಗ ಡ್ರೈಝೋನ್ ಅಲ್ಲಿ ಬರ್ತಕ್ಕಂಥದ್ದು ಯಾವ್ದಂತ ಕೇಳಿದಾಗ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಡಿಮೆ ಮಳೆ ಆಗ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಅಂತಕೊಂಡು ನಾವು ನೋಡ್ತಾ ಬರ್ತೀವಿ ನೆಕ್ಸ್ಟ್ ಇಲ್ಲಿ ಒಟ್ಟಾರೆ ನಾವು ನೋಡ್ತಾ ಬಂದಾಗ ಈ ಕ್ವಶನ್ ಏನದಂದು ಅರ್ಥ ಮಾಡ್ಕೋಕು ನೈಋತ್ಯ ಮಾನ್ಸೂನ್ ಮೇಲೆ ಕೇಳಿದೆ ನಾವು ಒಟ್ಟಾರೆಗೆ ಮಾರುತಗಳು ಅಂತ ಕೇಳಿಲ್ಲ ಭಾರತದ ಮಳೆಗಾಲ ಅವಧಿಯಲ್ಲಿ ಅಂತ ಕೇಳಿಲ್ಲ ಒಂದೇ ಒಂದು ಮಾನ್ಸೂನ್ ಸೀಸನ್ ಒಳಗೆ ಕೇಳೋಣ ಹಾಗಾದ್ರೆ ಕೋಲಾರ ಜಿಲ್ಲೆ ಅತಿ ಕಡಿಮೆ ಮಳೆ ಪಡೆಯುವಂತ ಪ್ರದೇಶ ಆಗಿದೆ ಅಂತಕ್ಕಂಥದ್ದು ವಿಶೇಷವಾದಂತ ಮಾಹಿತಿ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಕ್ ನಾವು ಏನಿದೆ ಸರ್ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಂಬಟ್ಟಿಗೆ ಮಣ್ಣು ಕಂಡು ಬರುತ್ತದೆ ಜಂಬಟ್ಟಿಗೆ ಮಣ್ಣು ಅಂದ್ರೆ ಏನೋ ನಾವು ಅರ್ಥ ಮಾಡ್ಕೋಬೇಕು ಜಂಬಟ್ಟಿಗೆ ಮಣ್ಣು ಅಂತಂದಾಗ ಇದು ಎಲ್ಲಿ ಕಂಡು ಬರ್ತದೆ ಸರ್ ಅಂತಂದಾಗ ಜಂಬಟ್ಟಿಗೆ ಮಣ್ಣು ಕಂಡು ಬರೋದು ಎರಡ್ನೂರು ಸೆಂಟಿಮೀಟರ್ ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶ ಅತಿಯಾದ ಉಷ್ಣಾಂಶ ಇರುವ ಪ್ರದೇಶ ಜಂಬಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಅದಾವ ಅಲ್ಲಿ ಆಲ್ಮೋಸ್ಟ್ ಅಲ್ಲ ಜಂಬಟ್ಟಿಗೆ ಮಣ್ಣು ಇರ್ತದೆ ನಿತ್ಯ ಹರಿದ್ವರ್ಣ ಎವರ್ ಗ್ರೀನ್ ವೆಜಿಟೇಷನ್ ಎಲ್ಲ ಐತಿ ಅಲ್ಲಿ ಯಾವಾಗ್ಲೂ ಜಂಬಟ್ಟಿಗೆ ಮಣ್ಣು ಕಂಡು ಬರ್ತದ ಹಾಗಾದ್ರೆ ಸರ್ ಅಂತಾ ಪ್ಲೇಸ್ ನಮ್ ಭಾರತದಾಗ ಎಲ್ಲೆಲ್ಲ ಅದಾವ ಸರ್ ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೋ ನಮ್ ಭಾರತ ಆಗ್ಲಿ ಕರ್ನಾಟಕ ಆಗ್ಲಿ ಭಾರತ ಅಂತ ನಾವು ತೆಗೆದುಕೊಂಡಾಗ ಪಶ್ಚಿಮ ಘಟ್ಟಗಳಾಗ್ಲಿ ಪೂರ್ವ ಘಟ್ಟಗಳಲ್ಲಾಗ್ಲಿ ಜಂಬಟ್ಟಿಗೆ ಮಣ್ಣು ಕಂಡು ಬರ್ತದ ಈಶಾನ್ಯ ರಾಜ್ಯಗಳಲ್ಲಿ ಜಂಬಟಿಗೆ ಮಣ್ಣದ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಂಬಟ್ಟಿಗೆ ಮಣ್ಣು ಕಂಡು ಬರ್ತದ ಅರಾವಳಿ ಬೆಟ್ಟಗಳಲ್ಲಿ ಜಂಬಟಿಗೆ ಮಣ್ಣದ ವಿಂದ್ಯ ಪರ್ವತಗಳಲ್ಲಿ ಜಂಬಟಿಗೆ ಮಣ್ಣದ ಸಾತ್ಪುರ್ ಶ್ರೇಣಿಗಳಲ್ಲಿ ಜಂಬಟಿಗೆ ಮಣ್ಣದ ಎಲ್ಲಾ ಕಡೆ ಜಂಬಟ್ಟಿಗೆ ಮಣ್ಣದ ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾಗಿರ್ಬೋದು ಮಲೆನಾಡಿನ ಜಿಲ್ಲೆಗಳಾಗಿರ್ಬೋದು ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಜಂಬಟ್ಟಿಗೆ ಮಣ್ಣು ಕಂಡು ಬರ್ತದೆ ಇದನ್ನ ಲ್ಯಾಟ್ರೈಡ್ ಸೋಯಲ್ ಅಂತ ಕರಿತಾ ಬರ್ತೀವಿ ಈ ಜಂಬಟ್ಟಿಗೆ ಮಣ್ಣು ಜಂಬೂ ಶಿಲೆಯ ಶೀತಲೀಕರಣದಿಂದ ಈ ಮಣ್ಣು ಫಾರ್ಮೇಶನ್ ಅಂತ ನಮ್ಗೆ ಗೊತ್ತಿರ್ಬೇಕು ಆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಬೇಸಿಗೆಯಲ್ಲಿ ಈ ಮಣ್ಣು ಗಟ್ಟಿ ಆಗ್ತಾ ಬರ್ತಾರೆ ಗಟ್ಟಿ ಆಗೋದ್ರಿಂದ ಇದನ್ನ ಏನಂತ ಕರಿತಾರೆ ಅಂತ ಕೇಳಿದ್ರೆ ಲ್ಯಾಟ್ರೈಟ್ ಸೋಯಲ್ ಅಂತ ಕರಿತಾ ಬರ್ತಾರ ಇದು ನಮ್ಮ ಕರ್ನಾಟಕದ ಎಲ್ಲಿ ಹೆಚ್ಚು ಕಂಡು ಬರ್ತದೆ ಸರ್ ಅಂದ್ರೆ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕಂಡು ಬರ್ತದ ಸ್ವಲ್ಪ ನಾವು ಅದನ್ನ ಹೊರತುಪಡಿಸಿದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಕಂಡು ಬರ್ತದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಆದ್ರ ಈ ಎಲ್ಲಾ ಜಿಲ್ಲೆಗಳು ಇದ್ರಾಗ ಅಬ್ಸೆನ್ಸ್ ಒಳಗಿಲ್ಲ ಇದ್ರ ಅರ್ಥ ಏನು ಅಂತ ಕೇಳಿದಾಗ ಇವೆಲ್ಲವೂ ಉತ್ತರ ಕರ್ನಾಟಕದ ಜಿಲ್ಲೆಗಳು ಕೊಪ್ಪಳ ಸಹಿತ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ತುಂಗಭದ್ರಾ ಜಲಯನ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಕಲಬುರಗಿ ಭೀಮಾ ಜಲಯನ ಪ್ರದೇಶ ರಾಯಚೂರು ಭೀಮಾ ಮತ್ತು ಕೃಷ್ಣ ದೋಹ ಪ್ರದೇಶ ಸಾರಿ ತುಂಗಭದ್ರಾ ಮತ್ತು ಕೃಷ್ಣ ದೋಹ ಪ್ರದೇಶ ವಿಜಯಪುರ ಕೂಡ ಡೋಣಿ ನದಿಯ ತೀರದಲ್ಲಿ ಕೃಷ್ಣಾ ನದಿಯ ಜಲಯನ ಪ್ರದೇಶದೊಳಗೆ ಬರ್ತದ ಹಾಗೆ ನಾವು ನೋಡ್ತಾ ಬಂದಾಗ ಇದ್ರೊಳಗೆ ಜಂಬಟ್ಟಿಗೆ ಮಣ್ಣು ಎಲ್ಲಿ ಅದ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಈ ಜಂಬಟಿಗೆ ಮಣ್ಣು ಅಂತ ನಾವು ನೋಡ್ತಾ ಬಂದಾಗ ಪ್ರಶ್ನೆ ಒಂದು ಬಾರಿ ನೇರವಾಗಿ ಕೇಳಿದರೆ ಏನಂತಂದಾಗ ಜಂಬಟ್ಟಿಗೆ ಮಣ್ಣು ಅಂತಕ್ಕಂಥದ್ದು ಉತ್ತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರ್ತದೆ ಅಂತಕ್ಕಂಥದ್ದು ಅರ್ಥವನ್ನು ಕೊಡ್ತದೆ ಈ ಉತ್ತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಜಂಬಟಿಗೆ ಮಣ್ಣು ಬರ್ತದೆ ಸರ್ ಅಂದ್ರೆ ನೀವ್ ಅರ್ಥ ಮಾಡ್ಕೋರಿ ಉತ್ತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಎರಡ್ನೂರು ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಆಗಂಗಿಲ್ಲ ಹಾಗಾದ್ರೆ ಜಂಬಟ್ಟಿಗೆ ಮಣ್ಣು ಹೆಂಗ ಕಂಡು ಬರ್ತಂದ್ರ ಒಂದು ಗೊತ್ತಿರ್ಲಿ ಕಲಬುರಗಿಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಕಲಬುರಗಿ ಇದ್ರ ಜೊತೆಗೆ ಬೀದರ್ ಜಿಲ್ಲೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಬೆಟ್ಟಗಳಿದ್ದು ಆ ಬೆಟ್ಟಗಳಲ್ಲಿ ಜಂಬಟಿಗೆ ಮಣ್ಣು ಇತ್ತು ಅಂತಿಕೊಂಡು ಹೇಳ್ತಾ ಬರ್ತಾರ ಕಲಬುರಗಿ ಜಿಲ್ಲೆಯ ಕೆಲವು ಪ್ರದೇಶದಲ್ಲಿ ಏನಪ್ಪಾ ಅಂತ ಕೇಳಿದಾಗ ಜಂಬಟಿಗೆ ಮಣ್ಣು ಕಂಡು ಬರ್ತದೆ ಅಂತಕ್ಕಂಥದ್ದು ವಿಶೇಷವಾಗಿ ಇದ್ರ ಮೇಲೆ ಕ್ವಶನ್ ಹೆಂಗ್ ಕೇಳ್ತಾನೆ ಅಂತಂದಾಗ ಉತ್ತರ ಕರ್ನಾಟಕದ ಉತ್ತರ ಮೈದಾನದಲ್ಲಿ ಜಂಬಟಿಗೆ ಮಣ್ಣು ಕಂಡು ಬರುವ ಜಿಲ್ಲೆ ಯಾವ್ದು ಅಂತ ಅಂದಾಗ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅಲ್ಲೆಲ್ಲಿ ಅಲ್ಲಲ್ಲಿ ಸ್ವಲ್ಪ ಭಾಗದಲ್ಲಿ ಜಂಬಟಿಯ ಮಣ್ಣು ಕಂಡು ಬರ್ತದೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲಿ ಕಂಡು ಬರೋದು ಜಂಬಟಿಯ ಮಣ್ಣಿನ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡು ಬರ್ತಾರೆ ಕಪ್ಪು ಮಣ್ಣು ಕಂಡು ಬರ್ತದೆ ಯಾಕಂದ್ರೆ ಇದೆಲ್ಲ ಬರೋದು ಕೃಷ್ಣ ಜಲಯನ ಪ್ರದೇಶ ಕೃಷ್ಣಾ ಜಲಯನ ಪ್ರದೇಶದಲ್ಲಿ ಆಲ್ಮೋಸ್ಟ್ ಅಲ್ಲ ಏನಾದ್ರು ಅಂತ ಕೇಳಿದ್ರೆ ಬ್ಲಾಕ್ ಆಯ್ಲ್ ಇರ್ತಕ್ಕಂಥದ್ದು ಕೃಷ್ಣ ರಿವರ್ ಬೇಸಿನ ಏರಿಯಾದೊಳಗ ಯಾವ ಮಣ್ಣು ಕೂಡ ಫಂಡ್ ಆಗಿದೆ ನಾವಲ್ಲಿ ಅಂತ ನೋಡ್ತಾ ಬಂದಾಗ ಯಾವ ಮಣ್ಣಿನಿಂದ ಆವರ್ಸಿದೆ ಯಾವ ಮಣ್ಣಿಂದ ಕವರ್ ಆಗಿದೆ ಅಂತ ನಾವು ನೋಡ್ತಾ ಬಂದಾಗ ಬ್ಲಾಕ್ ಸೈಲ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗಾಗಿ ಕಲಬುರ್ಗಿ ಜಿಲ್ಲೆ ಇಲ್ಲಿ ವಿಶೇಷವಾದಂತಹ ಉತ್ತರವಾಗಿರ್ತದ ಇದನ್ನ ನೀವು ಅರ್ಥ ಮಾಡ್ಕೋ ನಾವು ಅನ್ಕೊಂಡ್ಬಿಡ್ತೀವಿ ಜಂಬಟ್ಟಿಗೆ ಮಣ್ಣು ಕಲಬುರಗಿ ಒಳಗೆ ಇರ್ಲಿಕ್ಕಿಲ್ಲ ಕ್ವಶನ್ ತಪ್ಪ ಆದ್ರೆ ಜಂಬಟ್ಟಿಗೆ ಮಣ್ಣು ಅಂತಕ್ಕಂಥದ್ದು ಕಲಬುರ್ಗಿ ಬೀದರ್ ಜಿಲ್ಲೆಯ ಕೆಲವು ಭಾಗದೊಳಗೆ ಕಂಡು ಬರ್ತದ ಅಂತಕ್ಕಂಥದ್ದು ವಿಶೇಷವಾದಂತ ಮಾಹಿತಿ ಓಕೆ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಬನ್ನಿ ಈ ಕ್ವಶನ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪ್ರಥಮವಾಗಿ ವಿಶೇಷವಾಗಿ ನೋಡ್ರಿ ವಿಶೇಷವಾಗಿ ಅಂತ ಕೇಳಿದರೆ ವಿಶೇಷವಾಗಿ ಅಂದ್ರೆ ಇದು ಡಿಫ್ರೆಂಟ್ ಅಂತ ಅರ್ಥ ವಿಶೇಷವಾಗಿ ಇಲ್ಲಿ ನಾವು ನೋಡ್ತಾ ಬಂದಾಗ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಮೀನ್ಸ್ ನ್ಯಾಷನಲ್ ಪಾರ್ಕ್ ಆ ನ್ಯಾಷನಲ್ ಪಾರ್ಕ್ ಒಳಗ ಮೇಕಾಕ್ ಜಾತಿಯ ಕೋತಿಗಳು ಕಂಡು ಬರ್ತವೆ ಅಂತ ಕೇಳಿದ್ದಾರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬರೋದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬರ್ತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ ಇನ್ನ ಬನ್ನೇರುಗಟ್ಟು ನ್ಯಾಷನಲ್ ಪಾರ್ಕ್ ಬೆಂಗಳೂರಿನ ಹತ್ತಿರದಲ್ಲಿದ್ದು ಬೆಂಗಳೂರಿನಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಸೆಳೆಯುವಂತ ಪಾರ್ಕ್ ರಾಜ್ಯದ ಪ್ರಥಮ ಚಿಟ್ಟೆ ಉದ್ಯಾನವನ ಕೂಡ ಇಲ್ಲಿ ಕಂಡು ಬರ್ತದಂದು ವಿಶೇಷತೆ ಸಿಂಹ ಪಾರ್ಕ್ ಕೂಡ ಇಲ್ಲಿ ಕಂಡು ಬರ್ತದಂದು ವಿಶೇಷತೆ ಇಲ್ಲಿ ಹರಿತಕ್ಕಂಥ ನದಿ ಯಾವುದಂತ ನಾವು ನೋಡ್ತಾ ಬಂದಾಗ ಸುವರ್ಣಮುಖಿ ಇದರೊಳಗ ಕಂಡು ಬರ್ತಕ್ಕಂಥ ಪ್ರಮುಖ ನದಿ ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ನಲ್ಲಿ ಕಬಿನಿ ನದಿ ಹರಿತದೆ ಅಂತಕ್ಕಂಥದ್ದು ಪ್ರಮುಖ ಮೊಯಾರ ನದಿ ಅಂತಕ್ಕಂಥದ್ದು ಪ್ರಮುಖ ಮೊಯಾರ ಕಬಿನಿ ಮತ್ತು ನಗು ಅಂತಕ್ಕಂಥ ನದಿನೂ ಕೂಡ ಪ್ರಮುಖವಾದ ನಗು ನದು ಮಧ್ಯ ಭಾಗದಲ್ಲಿ ಈ ನ್ಯಾಷನಲ್ ಪಾರ್ಕಿನ ಮಧ್ಯ ಭಾಗದಲ್ಲಿ ಹರಿದ್ರೆ ಮೊಯಾರ ನದಿ ಅಂತಕ್ಕಂಥದ್ದು ಉತ್ತರ ಭಾಗದಲ್ಲಿ ಹರಿತಕ್ಕಂಥದ್ದು ಸಾರಿ ದಕ್ಷಿಣ ಭಾಗದಲ್ಲಿ ಹರಿತಕ್ಕಂಥದ್ದು ಕಬಿನಿ ಅಂತಕ್ಕಂಥದ್ದು ಉತ್ತರ ಭಾರತ ಉತ್ತರ ಭಾಗದಲ್ಲಿ ಹರಿತಕ್ಕಂಥದ್ದು ಅಂದ್ರ ಇದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಅನ್ಕೋರಿ ಬಂಡೀಪುರ ನ್ಯಾಷನಲ್ ಪಾರ್ಕಿನ ದಕ್ಷಿಣ ಭಾಗದಲ್ಲಿ ಮೊಯಾರ ಅಂತಕ್ಕಂಥ ನದಿ ಹರಿದ್ರೆ ಉತ್ತರ ಭಾಗದಲ್ಲಿ ಕಬಿನಿ ಅಂತಕ್ಕಂಥ ನದಿ ಹರಿತದೆ ಇನ್ನು ಮಧ್ಯದಲ್ಲಿ ಕಬೀರ್ ನದಿಯ ಉಪನದಿ ಅಂತಕ್ಕಂಥದ್ದು ನಗು ಕೂಡ ಈ ನದಿಯ ಮಧ್ಯ ಭಾಗದಲ್ಲಿ ಹರಿತಕ್ಕಂಥದ್ದು ವಿಶೇಷವಾಗಿದೆ ಹಾಗಾಗಿ ಈ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಚಾಮರಾಜನಗರದ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವಿಶೇಷವಾದಂತ ನ್ಯಾಷನಲ್ ಪಾರ್ಕ್ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿ ಇನ್ನು ಬನ್ನೇರ್ಗಟ್ಟು ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಬೆಂಗಳೂರಿನ ಹತ್ತಿರದಲ್ಲಿದ್ದು ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದ್ದು ಅತಿ ಹೆಚ್ಚು ರಾಜ್ಯದಲ್ಲಿ ಪ್ರವಾಸಿಗರು ಭೇಟಿ ನೀಡ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಇದಾಗಿದೆ ಇನ್ನು ಮೂರನೇ ನ್ಯಾಷನಲ್ ಪಾರ್ಕ್ ಯಾವ ಸರ್ ನ್ಯಾಷನಲ್ ಪಾರ್ಕ್ ಈ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಕಂಡು ಬರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ ಇದು ಕುದುರೆ ಮುಖ ಯಾಕೆ ಹೆಸರು ಬತ್ತು ಅಂತ ನಾವು ನೋಡ್ತಾ ಬಂದಾಗ ಇದು ಕುದುರೆಯ ಮುಖದ ಆಕಾರದಲ್ಲಿದೆ ಕುದುರೆಯ ಮುಖದ ಆಕಾರ ಹಾಗಾಗಿ ಇದಕ್ಕೆ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಬರ್ತಾರ ಇಲ್ಲಿ ಹರಿಯುವ ಪ್ರಮುಖ ನದಿ ಯಾವ್ದು ಅಂತ ತುಂಗಾ ಆಗಿರ್ಬೋದು ಭದ್ರಾ ಆಗಿರ್ಬೋದು ಜೊತೆ ಯಾವ್ದಂತ ನಾವು ನೋಡ್ತಾ ಬಂದಾಗ ನೇತ್ರಾವತಿ ನದಿ ಕೂಡ ಇದೇ ಒಂದು ನೊಳಗೆ ಹರಿದು ಬರ್ತದೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತಂದಾಗ ನಿಮ್ ಗೊತ್ತಿರಲಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಸಿದ್ಧವಾದಂತ ನ್ಯಾಷನಲ್ ಪಾರ್ಕ್ ಇಲ್ಲಿ ಯಾವ ಪ್ರಾಣಿಗಳು ವಿಶೇಷತೆ ಅಂದ್ರೆ ಅದೇ ನಿಮ್ಗೆ ಗೊತ್ತಿರಲಿ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂತ ಪ್ರಾಣಿನೇ ಮೇಕಾಕ್ ಜಾತಿಯ ಕೋತಿಗಳು ಇವುಗಳನ್ನ ನಾವು ಲಂಗೂರ್ ಅಂತ ಕರಿತಾ ಬರ್ತೀವಿ ಲಂಗೂರ್ ಲಂಗೂರ್ ಅಂತ ಕರಿತಾ ಬರ್ತೀವಿ ಈ ಲಂಗೂರುಗಳು ವಿಶೇಷವಾಗಿ ಯಾಕೆ ಸರ್ ಅಂದ್ರೆ ಡಿಫ್ರೆಂಟ್ ಅದಾವೆ ಎಲ್ಲಾ ಕೋತಿಗಳು ಸಾಮಾನ್ಯವಾಗಿ ನಾವು ನೋಡ್ತಾ ಬಂದ್ರ ಲಂಗೂರುಗಳು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅದ ಯಾಕಂದ್ರೆ ಇದಕ್ಕೆ ವಿಶಿಷ್ಟ ರೀತಿಯಾದಂತ ಬಾಲ ಅದ ಸಿಂಹದಂತ ಬಾಲ ಉಳ್ಳುವ ಕೋತಿ ಇದನ್ನ ನಾವು ನೋಡಿದ್ರ ಇದ್ರ ಬಾಲವನ್ನು ನಾವು ನೋಡ್ತಾ ಬಂದಾಗ ಸೇಮ್ ಹೆಂಗಿದೆ ಅಂತಂದ್ರೆ ಸಿಂಹ ಬಾಲ ಇದೆ ಹಾಗಾಗಿ ಇಂತ ವಿಶಿಷ್ಟ ಜಾತಿಯ ಕೋತಿಗಳು ಯಾವ ನ್ಯಾಷನಲ್ ಪಾರ್ಕ್ ಒಳಗೆ ಕಂಡು ಬರ್ತಾವಂದ್ರ ಅದ್ರ ಕುದುರೆ ಮುಖದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತದಂತಕ್ಕಂಥ ವಿಶೇಷತೆ ಮೇಕಾಕ್ ಜಾತಿಯ ಕೋತಿಗಳನ್ನ ಇನ್ನೊಂದ್ ಹೆಸರಿಂದ ಕರಿತೀವಿ ನಾವು ಲಂಗೂರ್ ಅಂತ ಕರಿತೀವಿ ಲಂಗೂರುಗಳು ಹೆಚ್ಚು ಎಲ್ಲಿ ಕಂಡು ಬರ್ತವೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವ ಐದು ನ್ಯಾಷನಲ್ ಪಾರ್ಕ್ ಅದ ಐದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಕುದುರೆ ಮುಖದಲ್ಲಿ ಇವು ಜಾಸ್ತಿ ಕಂಡು ಬರ್ತವೆ ಅಂತಕ್ಕಂಥದ್ದು ವಿಶೇಷವಾಗಿರೋದು ಇನ್ನು ಹಂಸಿ ನ್ಯಾಷನಲ್ ಪಾರ್ಕ್ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದು ಇಲ್ಲಿ ಯಾವ ನದಿ ಹರಿತದೆ ಸರ್ ಅಂತ ಅಂದಾಗ ಕಾಳಿ ನದಿ ಹರಿತದೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಹರಿಯುವ ನದಿ ಯಾವ್ದಂತ ನಾವು ನೋಡ್ತಾ ಬಂದಾಗ ಕಾಳಿ ನದಿ ಹರಿತಕ್ಕಂಥದ್ದು ಇದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಹತ್ತಿರದಲ್ಲಿ ಬರ್ತಕ್ಕಂಥದ್ದು ಹಂಸಿ ನ್ಯಾಷನಲ್ ಪಾರ್ಕ್ ಅಂತ ತಿಳ್ಕೊಂಡು ಬರ್ತದೆ ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ ಪ್ರಾಣಿ ಯಾವ್ದಂತ ಹೇಳಿದಾಗ ಕಪ್ಪು ಚಿರತೆ ಬ್ಲಾಕ್ ಫ್ಯಾಂಥರ ಅಂತಕ್ಕಂಥದ್ದು ಫೇಮಸ್ ಆಗಿ ಕಂಡು ಬರ್ತದೆ ಇಲ್ಲಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಹೀಗೆ ವಿಶಿಷ್ಟ ರೀತಿಯ ವಿಶಿಷ್ಟ ಜಾತಿಗಳಿಗೆ ಫೇಮಸ್ ಆಗಿರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಬಂದಾಗ ಇದು ಕೂಡ ಒಂದು ನ್ಯಾಷನಲ್ ಪಾರ್ಕ್ ಬಹಳ ಇಂಪಾರ್ಟೆಂಟ್ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೊಂಡು ಬರ್ಬೇಕಾಗ್ತದೆ ಇನ್ ನೆಕ್ಸ್ಟ್ ಮುಂದುವರಿದ ಯಾವ್ದಂತಂದಾಗ ಛಾಯಾ ಭಗವತಿ ಜಲಪಾತ ಈ ಛಾಯಾ ಭಗವತಿ ಜಲಪಾತ ಕಂಡು ಬರೋದು ಈ ಕೆಳಗಿನ ಯಾವ ನದಿ ನೋಡ್ರಿ ಇವೆಲ್ಲಾ ನದಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಡೋಣಿ ನದಿ ಎಲ್ಲಿ ಹರಿತದೆ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಹರಿತದೆ ಅಂತಕ್ಕಂಥದ್ದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ನಲ್ಲಿ ಉಗಮವಾಗಿ ಇದು ಏನ್ ಮಾಡ್ತದ ಅಂತಂದಾಗ ವಿಜಯಪುರ ಜಿಲ್ಲೆಯ ಮೂಲಕ ಹರಿತದ ವಿಜಯಪುರ ಜಿಲ್ಲೆಯ ಮೂಲಕ ಹರಿಯುವಾಗ ಈ ನದಿಯ ತೀರದಲ್ಲಿ ಅತಿ ಹೆಚ್ಚು ಜೋಳವನ್ನು ಉತ್ಪಾದನೆ ಮಾಡ್ತಾರ ಹಾಗಾಗಿ ಈ ನದಿಯನ್ನು ಏನಂತ ಅಂದ್ರೆ ಜೋಳದ ಕಣಜ ಅಂತ ಕರಿತಾ ಬರ್ತಾರ ಜೋಳದ ಕಣಜ ಅಂತ ತಿಳ್ಕೊಂಡು ಕರಿತಾ ಬರ್ತಾರ ಜೋಳದ ಕಣಜ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಅಂತಂದಾಗ ಡೋಣಿ ನದಿಯನ್ನು ಕರಿತಾರಂತಕ್ಕಂಥದ್ದು ಆ ಯಾಕಂದ್ರ ಡೋಣಿ ನದಿಯ ನೀರು ಹೆಚ್ಚು ಉಪ್ಪು ಮತ್ತು ಲವಣಾಂಶಗಳಿಂದ ಕೂಡಿರ್ತದ್ರಿ ಅದಕ್ಕೆ ದಡ ಎಲ್ಲ ವಿಶಾಲವಾಗಿ ಕಪ್ಪು ಮಣ್ಣಿನಲ್ಲಿ ಹರಿದು ಹೋಗ್ತದ ಈ ಕಪ್ಪು ಮಣ್ಣಿನಲ್ಲಿ ಪ್ರವಾಹ ಸಂದರ್ಭದೊಳಗೆ ಹರಿತು ಅಂದ್ರ ಅಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದನೆ ಆಗ್ತದ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಗಾದೆ ಮಾತಿದೆ ಏನಿದೆ ಅಂತ ಕೇಳಿದಾಗ ಡೋಣಿ ಹರಿದರೆ ಓಣಿಗೆಲ್ಲ ಜೋಳ ದೋಣಿ ಹರಿದರೆ ಓಣಿಗೆಲ್ಲ ಜೋಳ ಹಾಗಾಗಿ ವಿಜಯಪುರ ಜಿಲ್ಲೆಯನ್ನ ಜೋಳದ ಖಿಜ ಅಥವಾ ದೋಣಿ ನದಿಯನ್ನ ಜೋಳದ ಖನಿಜ ಅಂತ ತಿಳ್ಕೊಂಡು ಕರಿತಾರ ಇದು ವಿಶೇಷವಾಗಿದೆ ಇನ್ನ ಇನ್ನು ಮುಂದುವರಿದು ಈ ಡೋಣಿ ನದಿ ಏನ್ ಮಾಡ್ತದ ಯಾದಗಿರಿ ಜಿಲ್ಲೆ ಒಳಗ ಪ್ರವೇಶ ಮಾಡ್ತದ ಯಾದಗಿರಿ ಜಿಲ್ಲೆಯ ಜಲದುರ್ಗ ಬಳಿ ಹರಿಯುವಾಗ ಯಾದಗಿರಿ ಜಿಲ್ಲೆಯ ಜಲದುರ್ಗ ಬಳಿ ಹರಿಯುವಾಗ ಇದೊಂದು ಜಲಪಾತವನ್ನ ನಿರ್ಮಾಣ ಮಾಡಿದೆ ಅದು ಯಾವ ಜಲಪಾತ ಅಂತ ನಾವು ನೋಡ್ತಾ ಬಂದಾಗ ಅದಿವೆ ಛಾಯಾ ಭಗವತಿ ಜಲಪಾತ ಅಂತ ತಿಳ್ಕೊಂಡು ಬರ್ತದ ಈ ಛಾಯಾ ಭಗವತಿ ಅನ್ನೋದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಒಂದು ಧಾರ್ಮಿಕ ಪುಣ್ಯಕ್ಷೇತ್ರ ಕೂಡ ಹೌದು ಅತ್ಯಂತ ವಿಶಿಷ್ಟವಾದಂತದು ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ ಡೋಣಿ ನದಿಯನ್ನ ಉಪ್ಪು ನೀರಿನ ನದಿ ಅಂತ ಕರಿತಾ ಬರ್ತಾರ ಪ್ರಾಣಿ ಪಕ್ಷಿಗಳು ಈ ನದಿಯ ನೀರನ್ನ ಕುಡಿಯುವುದಿಲ್ಲ ಅಂತಕ್ಕಂಥದ್ದು ವಿಶೇಷ ಅತಿಯಾದ ಲವಣಾಂಶಗಳು ಇವರ ಕಂಡು ಬರ್ತವ ಕಾರಣ ಕಪ್ಪು ಮಣ್ಣಿನಲ್ಲಿ ಎರ್ಯೋದ್ರಿಂದ ಆ ಕಪ್ಪು ಮಣ್ಣಿನಲ್ಲಿರುವ ಲವಣಾಂಶಗಳು ಎಲ್ಲವೂ ಬಂದು ಈ ಡೋಣಿ ಸೇರ್ತಾವ ಅಂತಕ್ಕಂಥದ್ದು ವಿಶೇಷವಾಗ್ತದೆ ಇನ್ನು ಉತ್ತರ ಪಿನಾಕಿ ಅಂತಕ್ಕಂಥದ್ದು ಇದು ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದು ಇದು ಎಲ್ಲಿ ಉಗಮ ಆಗ್ತದೆ ಸರ್ ಅಂತಂದಾಗ ಈ ನಮ್ಮ ಕರ್ನಾಟಕದ ಆಗ್ನೇ ಭಾಗದಲ್ಲಿರ್ತಕ್ಕಂಥ ನಂದಿ ಬೆಟ್ಟದಲ್ಲಿ ಉಗಮ ಆಗ್ತಾ ಬರ್ತದ ಆ ನಂದಿ ಬೆಟ್ಟದಲ್ಲಿ ಉಗಮವಾಗಿ ಉತ್ತರ ದಿಕ್ಕಿಗೆ ಹರಿತದ ಹಾಗಾಗಿ ಅದಕ್ಕೆ ಉತ್ತರ ಪಿನಾಕಿನಿ ಅಂತ ಕರಿತಾ ಬರ್ತೀವಿ ಇನ್ ಶಾಲ್ಮಲಾ ಅಂತಕ್ಕಂಥದ್ದು ಧಾರವಾಡದ ಸೋಮೇಶ್ವರ ಕುಂಡ ಬಳಿ ಉಗಮ ಆಗ್ತಾ ಬರ್ತದ ಧಾರವಾಡದ ಸೋಮೇಶ್ವರ ಕುಂಡ ಅಂತಕೊಂಡ ಅಲ್ಲಿ ಉಗಮ ಆಗ್ತದ ಧಾರವಾಡ ಜಿಲ್ಲೆಯ ಕಲಗಟ್ಟಗಿ ತಾಲೂಕಿನ ಮೂಲಕ ಹರಿತದ ಆ ಸಂದರ್ಭದಲ್ಲಿ ಇದಕ್ಕೆ ಶಾಲ್ಮಲಾ ಅಂತ ಕರಿತಾ ಬರ್ತದ ಅಲ್ಲಿಂದ ಮುಂದುವರಿದ ಏನ್ ಮಾಡ್ತದ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಹರಿತದ ಆ ಉತ್ತರ ಕನ್ನಡ ಜಿಲ್ಲೆಯ ಯಾವ್ದಂತ್ಯದ ಯಲ್ಲಾಪುರ ಎಲ್ಲಾಪುರ ಬಳಿ ಹರಿತದ ಯಲ್ಲಾಪುರ ಬಳಿ ಹರಿಯುವಾಗ ಇದಕ್ಕೆ ಬೆಡತಿ ಅಂತ ಕರಿತಾ ಬರ್ತಾರೆ ಅದೇ ಯಲ್ಲಾಪುರದ ತಾಲೂಕಿನ ಸಿದ್ದಾಪುರ ಬಳಿ ಇದು ಏನ್ ಮಾಡಿದ ಅಂತ ಕೇಳಿದಾಗ ಮಾಗೋಡು ಅಂತಕ್ಕಂಥ ಜಲಪಾತವನ್ನು ಸೃಷ್ಟಿ ಮಾಡಿದ ಆ ಮಾಗೋಡು ಜಲಪಾತದಿಂದ ಕೆಳಗುಳಿದು ಏನ್ ಅಂತ ಕೇಳಿದ ಕರಾವಳಿ ಪ್ರದೇಶದ ಹತ್ತ ಹೋಗ್ತಾ ಬರ್ತದ ಆ ಕರಾವಳಿ ಪ್ರದೇಶದಲ್ಲಿ ಇದು ಚಲಿಸುವಾಗ ಆ ಕರಾವಳಿ ಪ್ರದೇಶದಲ್ಲಿ ಚಲಿಸಿ ಉತ್ತರ ಕನ್ನಡ ಜಿಲ್ಲೆಯ ಯಾವುದು ಅಂತ ನಾವು ನೋಡ್ತಾ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯ ಮೇಲ್ಗಡೆ ಅಂಕೋಲ ಈಗ ಕೆಳಗಡೆ ಅಂತ ನೋಡ್ತಾ ಬಂದಾಗ ಗೋಕರ್ಣ ಅಂಕೋಲಾ ಗೋಕರ್ಣ ಮಧ್ಯದಲ್ಲಿ ಹೋಗಿ ಇದು ಏನ್ ಮಾಡ್ತದ ಅಂತ ಕೇಳಿದಾಗ ಅರಬಿ ಸಮುದ್ರವನ್ನ ಸೇರ್ತದ ಅದು ಎಲ್ಲಿ ಸೇರ್ತದ ಅಂತ ನಾವು ನೋಡ್ತಾ ಬಂದ ಗಂಗವಳ್ಳಿ ಅಂತಕ್ಕಂಥ ಗ್ರಾಮದ ಬಳಿ ಸೇರ್ತಾರೆ ಹಾಗಾಗಿ ಗಂಗವಳಿ ಅಂತಕ್ಕಂಥ ಗ್ರಾಮದ ಬಳಿ ಸೇರುವಾಗ ಇದಕ್ಕೆ ಏನಂತ ಅಂದ್ರೆ ಗಂಗವಳ್ಳಿ ನದಿ ಅಂತ ಕರಿತಾ ಬರ್ತಾರೆ ನೋಡ್ರಿ ಶಾಲಮಾಲ ಅಂದ್ರು ಒಂದೇ ಬೆಡ್ತಿ ಅಂದ್ರು ಒಂದೇ ಗಂಗವಳ್ಳಿ ಅಂದ್ರೆ ಒಂದೇ ಕೊನೆಗೆ ಇದು ಸೇರುದು ಗಂಗವಳ್ಳಿ ಅಂತಕ್ಕಂಥ ಯಾವ ಪ್ರದೇಶ ಅಂತಂದಾಗ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಂಕೋಲಾ ಮತ್ತು ಗೋಕರ್ಣದ ಮಧ್ಯದಲ್ಲಿ ಗಂಗವಳ್ಳಿ ಎಂಬ ಗ್ರಾಮದ ಬಳಿ ಅರಬಿ ಸಮುದ್ರವನ್ನು ಸೇರ್ತದ ಅಂತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಒಂದು ನದಿಯಲ್ಲಿ ಹೆಚ್ಚು ಮೀನುಗಾರಿಕೆ ನಡೀತದ ಸಾರಿಗೆಗೆ ಈ ನದಿ ಹೆಚ್ಚು ಫೇಮಸ್ ಆಗಿರ್ತಕ್ಕಂಥದ್ದು ಒಂದು ನಮ್ಗೆ ಗೊತ್ತಿರ್ತಾ ಬರ್ಬೇಕಾಗ್ತದೆ ಕೃಷ್ಣವೇಣಿ ಅಂದ್ರೆ ಏನಂದ್ರ ನಮ್ಮ ಕೃಷ್ಣಾ ನದಿಯನ್ನ ಕೃಷ್ಣವೇಣಿ ಅಂತಕೊಂಡು ಕರಿತಾ ಬರ್ತಾರ ಉತ್ತರ ಕರ್ನಾಟಕದಲ್ಲಿ ಕಂಡು ಅತ್ಯಂತ ಪ್ರಮುಖವಾದ ನದಿ ರಾಜ್ಯದ ಅತಿ ದೊಡ್ಡ ಜಲಾಯನ ಪ್ರದೇಶವನ್ನು ಹೊಂದಿದ ನದಿ ಅಂತಕೊಂಡು ನಾವು ನೋಡ್ತಾ ಬರ್ತೀವಿ ಕರ್ನಾಟಕದಲ್ಲಿ ಇದನ್ನು ಹಿರೇಹೊಳೆ ಅಂತ ಕರಿತಾ ಬರ್ತಾರೆ ಕರ್ನಾಟಕದಲ್ಲಿ ನಾಲ್ಕನೂರು ಕಿಲೋಮೀಟರ್ ಹರಿತದೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಕೃಷ್ಣಾ ನದಿಯ ಬಗ್ಗೆ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಮುಂದುವರಿದ್ ಯಾವ್ದ್ ಸರ್ ಅಂತಂದಾಗ ಕರ್ನಾಟಕದ ಅತಿ ದೊಡ್ಡ ಜಲಾಯನ ಪ್ರದೇಶ ಯಾವುದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಕರ್ನಾಟಕದ ಅತಿ ದೊಡ್ಡ ಜಲಾಯನ ಪ್ರದೇಶ ಅಂತಂದ್ರ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಯಾವ್ ಸರ್ ಕರ್ನಾಟಕದ ಅತಿ ದೊಡ್ಡ ಜಲಯನ ಪ್ರದೇಶ ಅಂದ್ರ ಕರ್ನಾಟಕದಲ್ಲಿ ಬರ್ತಕ್ಕಂಥ ನದಿಗಳಲ್ಲಿ ನಾವು ಹಲವಾರು ರೀತಿ ನೋಡ್ತೀವಿ ಅದ್ರಾಗ ಆ ನದಿ ವ್ಯವಸ್ಥೆಯನ್ನ ಜಲಾಯನ ಪ್ರದೇಶ ಅಂದ್ರೆ ಟೋಟಲ್ ಎಕ್ಸಾಂಪಲ್ ಇದೊಂದು ನದಿ ಅನ್ಕೋರಿ ಓಕೆ ಈ ಒಂದು ನದಿ ಏನ್ ಮಾಡ್ತಂದ್ರ ಹೀಗೆ ಇಲ್ಲಿ ಹುಟ್ಟಿಕೊಂಡು ಈ ಕಡೆ ಸಮುದ್ರ ಸೇರ್ತದೆ ಈ ಸಮುದ್ರಕ್ಕೆ ಸೇರುವಂತ ಎಲ್ಲಾ ಉಪನದಿಗಳ ಜಾಲ ಎಲ್ಲವನ್ನು ಸೇರಿಸಿ ಜಲಾಯನ ಪ್ರದೇಶ ರಿವರ್ ಬೇಸಿನ್ ಏರಿಯಾ ಅಂತ ಕರಿತಾ ಬರ್ತಾರ ಕೃಷ್ಣಾ ನದಿಯ ಒಟ್ಟು ಜಲಾಯನ ಪ್ರದೇಶ ಅಂತ ನಾವು ನೋಡ್ತಾ ಬಂದಾಗ ಎಷ್ಟು ದೊಡ್ಡದಿದೆ ಅನ್ನೋದು ನಿಮ್ ಗೊತ್ತಾಗ್ತಾ ಬರ್ಬೇಕು ಒಂದು ನದಿ ಮತ್ತು ಅದರ ಉಪ ನದಿಗಳು ಅದಕ್ಕೆ ಮತ್ತೆ ಉಪ ನದಿಗಳು ಅಂಡ್ ಮೇನ್ ರಿವರ್ ಎಲ್ಲವನ್ನು ಸೇರಿಸಿ ಅದಕ್ಕೆ ರಿವರ್ ಬೇಸಿನ್ ಏರಿಯಾ ಅಥವಾ ಜಲಾಯನ ಪ್ರದೇಶ ಅಂತ ಕರಿತೀವಿ ಹಾಗೆ ನೋಡ್ದ ಬಂದಾಗ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲಯನ ಪ್ರದೇಶ ಯಾವ ಸರ್ ಅಂತಂದಾಗ ವೃಕ್ಷ ಆಕಾರದ ಜಲಯನ ಪ್ರದೇಶ ಅಂತಂದಾಗ ವೃಕ್ಷ ಆಕಾರದ ಜಲಯನ ಪ್ರದೇಶದಲ್ಲಿ ಬರ್ತಕ್ಕಂಥ ನದಿ ಕೃಷ್ಣೆ ವೃಕ್ಷ ಆಕಾರ ಯಾಕಂದ್ರ ಅದ್ರ ಉಪನದಿಗಳೆಲ್ಲವೂ ಈ ರೀತಿ ಬಂದ್ ಸೇರ್ತಾವ್ರಿ ಇದು ನಮ್ ನೋಡೋದಕ್ಕೆ ಮರ ಕಂಡಂಗ್ ಕಾಣಿಸ್ತದೆ ಹಾಗಾಗಿ ಇದನ್ನ ನಾವು ವೃಕ್ಷ ಆಕಾರದ ನದಿ ವ್ಯವಸ್ಥೆ ಅಂತ ಕರಿತಾ ಬರ್ತೀವಿ ವೃಕ್ಷ ಆಕಾರದ ನದಿ ವ್ಯವಸ್ಥೆ ಅಂದ್ರ ನಮ್ಮ ರಾಜ್ಯದಲ್ಲಿ ಯಾವ ನದಿ ಇದೆ ವೃಕ್ಷ ಆಕಾರಕ್ಕಂದಾಗ ಕೃಷ್ಣವೇಣಿ ಅಂತಕ್ಕಂಥ ನದಿ ಅದಕ್ಕೆ ನಾವು ಕೃಷ್ಣ ಅಂತ ಕರಿತಾ ಬರ್ತೀವಿ ವೃಕ್ಷ ಆಕಾರದ ನದಿ ವ್ಯವಸ್ಥೆ ದೊಡ್ಡದು ಅಥವಾ ವೃತ್ತಾಕಾರ ಅಂದ್ರ ಇದು ಕರ್ನಾಟಕದ ಆಗ್ನೇಯ ಭಾಗದಲ್ಲಿ ಬರ್ತಕ್ಕಂತ ಯಾವುದು ಸರ್ ಅಂತ ಅಂದಾಗ ನಂದಿ ದುರ್ಗದ ನದಿ ವ್ಯವಸ್ಥೆಯನ್ನ ವೃತ್ತಾಕಾರ ನದಿ ವ್ಯವಸ್ಥೆ ಅಂತ ಕರಿತೀವಿ ಯಾಕಂದ್ರ ರಿಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತ ಬರ್ತೀವಿ ಇದನ್ನ ಟ್ರೀಸ್ ರಿವರ್ ಸಿಸ್ಟಮ್ ಅಂತ ಕರಿತ ಬರ್ತೀವಿ ರಿಡಿಯಲ್ ರಿವರ್ ಸಿಸ್ಟಮ್ ಅಂದ್ರ ಅಲ್ಲಿ ನಂದಿ ಹಿಲ್ ಸ್ಟೇಷನ್ ಅದ್ರಿ ನಂದಿ ಗಿರಿಧಾಮದ ಸುತ್ತಲೂ ಒಂದು ಐದರಿಂದ ಆರು ನದಿಗಳು ಉಗಮ ಆಗ್ತಾವ ಪ್ರಮುಖವಾಗಿ ಅನೇಕ ನದಿಗಳು ಸಣ್ಣ ಪುಟ್ಟ ಉಗಮ ಆಗ್ತಾವ ಪ್ರಮುಖವಾಗಿ ಅಂತ ಅಂದಾಗ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಫೋನಾರ ಜಯಮಂಗಲಿ ಪಾಪಗ್ನಿ ಎಂಬ ನದಿಗಳು ಇಲ್ಲಿ ಉಗಮ ಆಗ್ತವ ಈ ಎಲ್ಲಾ ನದಿಗಳು ನಂದಿದುರ್ಗದಲ್ಲಿ ಉಗಮವಾಗಿ ಏನ್ ಮಾಡ್ತಾವ ಅಂದ್ರೆ ಆಂಧ್ರ ಪ್ರದೇಶ ತಮಿಳುನಾಡು ಕಡೆ ಹರಿದು ಇವೇನ್ ಮಾಡ್ತಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತಾವ ಅಂತಕ್ಕಂಥದ್ದು ವಿಶೇಷತೆ ಆದ್ರೆ ಈ ನದಿ ವ್ಯವಸ್ಥೆ ರಾಜ್ಯದಲ್ಲಿ ಅತಿ ಹೆಚ್ಚು ಬರಗಾಲ ಪೀಡಿತ ಪ್ರದೇಶದಲ್ಲಿ ಕಂಡು ಬರ್ತದ ಇಲ್ಲಿ ಉಗಮ ಆಗ್ತವ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಜಲಸಂಪನ್ಮೂಲ ಈ ನದಿಗಳಿಗೆ ಕಂಡು ಬರ್ತದೆ ಇದು ಮುಂದುವರೆದಂತೆ ಹೊರದಂತೆ ತಮಿಳುನಾಡು ಮತ್ತು ಆಂಧ್ರದೊಳಗ ಅತ್ಯಂತ ಪ್ರವಾಹದಿಂದ ಹರಿತಾವಂತಕ್ಕಂಥದ್ದು ವಿಶೇಷತೆ ವೃತ್ತಾಕಾರವಾಗಿ ನಂದಿ ದುರ್ಗದ ಸುತ್ತಲೂ ಉಗಮ ಆಗೋದ್ರಿಂದ ಇದನ್ನ ರಿಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತಾ ಬರ್ತಾರೆ ಇನ್ನು ಸಮಾಂತರ ನದಿ ವ್ಯವಸ್ಥೆ ಅಂದ್ರೆ ಏನ್ ಸರ ಸಮಾಂತರ ನದಿ ವ್ಯವಸ್ಥೆ ಅಂದ್ರ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ನದಿಗಳೆಲ್ಲವೂ ಈ ರೀತಿಯಾಗಿ ಸಮಾಂತರವಾಗಿ ಹರಿತವ್ರಿ ಹೌದಾ ಇದಕ್ಕೆ ಜಾಸ್ತಿ ಉಪ ನದಿಗಳ ಜಾಲ ಕಂಡು ಬರೋದಿಲ್ಲ ತುಂಡಾಗಿ ರಭಸವಾಗಿ ತುಂಡು ತುಂಡು ನದಿಗಳಿದ್ದು ರಭಸವಾಗಿ ಇಕ್ಕಟ್ಟಾದ ಕಣಿವೆಯಲ್ಲಿ ಅಂದ್ರ ಪಶ್ಚಿಮ ಘಟ್ಟಗಳಲ್ಲಿ ಧುಮುಕಿ ಜಲಪಾತಗಳನ್ನು ಸೃಷ್ಟಿ ಮಾಡ್ಕೊಂಡು ಇವು ಅರಬಿ ಸಮುದ್ರವನ್ನು ಸೇರುವ ನದಿಗಳು ಇವುಗಳನ್ನು ನಾವು ಕರ್ನಾಟಕದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಗಳು ಅಂತ ನಾವು ಕರಿತಾ ಬರ್ತೀವಿ ಓಕೆ ವೇಸ್ಟ್ ಫ್ಲೋಯಿಂಗ್ ರಿವರ್ಸ್ ಸಿಸ್ಟಮ್ ಅಂತ ಕರಿತಾ ಬರ್ತೀವಿ ಇದು ಸಮಾಂತರವಾಗಿ ಕಂಡು ಹಾಗಾಗಿ ಇದನ್ನು ಫ್ಯಾರ್ಲ ರಿವರ್ಸ್ ಸಿಸ್ಟಮ್ ಸಮಾಂತರ ನದಿ ವ್ಯವಸ್ಥೆ ಅಂತ ಕರಿತಾ ಬರ್ತೀವಿ ಇನ್ನು ತದ್ವಿರ್ಧ ನದಿ ವ್ಯವಸ್ಥೆ ಅಂದ್ರೆ ಅಬ್ರಸ್ಕೆಂಟ್ ರಿವರ್ ಸಿಸ್ಟಮ್ ಅಂತ ಕರಿತಾ ಬರ್ತಾರೆ ಅಬ್ರಸ್ಕೆಂಟ್ ರಿವರ್ ಸಿಸ್ಟಮ್ ತದ್ವಿರ್ದ ನದಿ ವ್ಯವಸ್ಥೆ ಅಂದ್ರೆ ಇಲ್ಲಿ ಸ್ವಲ್ಪ ನೀವ್ ನೋಡ್ರಿ ಇದು ನಮ್ಮ ಯಾವ್ದು ಅಂತ ನಾವು ನೋಡ್ತಾ ಬಂದಾಗ ಇಲ್ಲಿ ನೋಡ್ರಿ ಇಲ್ಲಿ ನಾವು ನೋಡ್ತಾ ಬಂದಾಗ ನಮಗೆ ಮೊದಲು ಇಲ್ಲಿ ಗೋದಾವರಿ ನದಿ ವ್ಯವಸ್ಥೆ ನೋಡ್ಬೇಕಾಗ್ತದೆ ಗೋದಾವರಿ ನದಿ ವ್ಯವಸ್ಥೆ ಅಂದ್ರ ರಾಜ್ಯದಲ್ಲಿ ಗೋದಾವರಿ ನದಿ ವ್ಯವಸ್ಥೆ ಹೆಂಗ್ ಹೋಗ್ತದೆ ಅಂತ ನಿಮ್ಗೆ ಗೊತ್ತಿ ಗೋದಾವರಿ ನದಿ ನಮ್ಮ ರಾಜ್ಯದಲ್ಲಿ ಹರಿಯುವುದಿಲ್ಲ ಆದ್ರೆ ಗೋದಾವರಿ ನದಿಗೆ ಬರ್ತಕ್ಕಂಥ ಟ್ರಿವಿಟರ್ಸ್ ಗಳ್ ಏನದಲ್ಲ ಉಪನದಿಗಳು ಅವು ನಮ್ಮ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಹರಿತವೆ ಅಂತಕ್ಕಂಥದ್ದು ಮೊದಲು ಒಂದು ಗೊತ್ತಿರಲಿ ಬಾಲ್ಘಾಟ್ ಮಹಾರಾಷ್ಟ್ರದ ಬಾಲ್ಘಾಟ್ ಎಂಬಲ್ಲಿ ಗೋದಾವರಿಯ ಉಪನದಿ ಯಾವ್ದು ಅಂತಂದಾಗ ಮಾಂಜ್ರಾ ನದಿ ಹರಿತದ ಆ ಮಾಂಜ್ರಾ ನದಿ ಎಲ್ಲಿ ಹರಿತದ ಸರ್ ಅಂತಂದಾಗ ನಮ್ಮ ಕರ್ನಾಟಕದಲ್ಲಿ ಹರಿತದ ನೋಡಿ ಮಾಂಜ್ರಾ ನದಿ ಅಂತಕ್ಕಂಥದ್ದು ಎಲ್ಲಿ ಅಂತಂದಾಗ ಈ ನಮ್ಮ ಬೀದರ್ ಜಿಲ್ಲೆಯ ಭಾಗದಲ್ಲಿ ಹರಿದು ಹೋಗ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇಲ್ಲಿ ಪ್ರಮುಖವಾಗಿ ಯಾವ್ದು ಹೋಗ್ತದ ನಿಮ್ಗೆ ಗೊತ್ತಿರಲಿ ಇಲ್ಲಿ ಗೋದಾವರಿ ನದಿ ಇದು ಗೋದಾವರಿ ನದಿ ಆದ್ರ ಇದಕ್ಕೆ ಯಾವ ನದಿ ಹರಿತದಂದ್ರ ಇದಕ್ಕೆ ಮಾಂಜ್ರಾ ನದಿ ಹರಿದು ಹೋಗಿ ಗೋದಾವರಿ ನದಿ ಅಂತ ಸೇರ್ತದ ಮಾಂಜ್ರಾ ನದಿ ಇನ್ನ ಮಾಂಜ್ರಾ ನದಿ ಹೀಗೆ ಹರಿದ್ರ ತೆಲಂಗಾಣದಲ್ಲಿ ಯಾವ ನದಿ ಉಗಮ ಆಗ್ತದಂದ್ರ ತೆಲಂಗಾಣದಲ್ಲಿ ಕಾರಂಚಾ ನದಿ ಉಗಮ ಆಗ್ತದ ಆ ಕಾರಂಚ ನದಿ ಏನ್ ಮಾಡ್ತಾ ಹಿಂಗ್ ವಿರುದ್ಧವಾಗಿ ಗೋದಾವರಿಯ ಉಪನದಿ ಮಾಂಜ್ರಾ ನದಿ ಸೇರ್ತದ ಆ ಮಾಂಜ್ರಾ ನದಿಗೆ ಸೇರುವಾಗ ಇದಕ್ಕೆ ಬೀದರ್ ಜಿಲ್ಲೆಯ ಬಾಲ್ಕಿ ಬಳಿ ಕಾರಂಚ ಎಂಬ ಆಣೆಕಟ್ಟನ್ನು ಕಟ್ಟಲಾಗಿದೆ ಇದು ಬೀದರ್ ಜಿಲ್ಲೆಯ ಪ್ರಸಿದ್ಧವಾದಂತ ಯೋಜನೆ ಈ ಒಂದು ನದಿಗೆ ನಾಲ ಎಂಬುದು ವಿರುದ್ಧವಾಗಿ ಸೇರ್ತದೆ ಗೋದಾವರಿ ನದಿ ಹರಿಯುವಾಗ ಅದಕ್ಕೆ ತದ್ವಿರುದ್ಧವಾಗಿ ಅನೇಕ ನದಿಗಳು ಅದ್ರ ವಿರುದ್ಧ ದಿಕ್ಕಿನಲ್ಲಿ ಸೇರ್ತಾವ ಹೀಗೆ ನದಿಗಳು ಯಾವಾಗಲೂ ತದ್ವಿರುದ್ಧವಾಗಿ ಸೇರುವುದರಿಂದ ಇದನ್ನ ತದ್ವಿರುದ್ಧ ನದಿ ವ್ಯವಸ್ಥೆ ಅಥವಾ ಅಬ್ರಿಸ್ಕೆಂಟ್ ರಿವರ್ ಸಿಸ್ಟಮ್ ಅಂತ ತಿಳ್ಕೊಂಡು ನಾವು ಕರಿತಾ ಬರ್ತೀವಿ ಓಕೆ ಇಷ್ಟು ವಿಶೇಷವಾಗಿರ್ತಕ್ಕಂಥ ನದಿ ಇಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೀಗೆ ನಾವು ನೋಡ್ತಾ ಬಂದಾಗ ಸ್ಪರ್ಧಾ ಮಿತ್ರರೇ ಅನೇಕ ಪ್ರಶ್ನೆಗಳು ಕೂಡ ಇನ್ನೂ ಮುಂದಿವೆ ಇವೆಲ್ಲವೂ ನಾವು ಏನ್ ಮಾಡೋಣ ಅಂತ ಕೇಳಿದಾಗ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡೋಣ ಕಾರಣ ಏನಂತಂದಾಗ ಈ ಸದ್ಯಕ್ಕೆ ಆಫ್ಲೈನ್ ತರಗತಿಗಳು ಪ್ರಾರಂಭ ಆಗ್ತವ ಸಮಯದ ಅಭಾವ ಇರೋದ್ರಿಂದ ಮತ್ತೆ ಮತ್ತೆ ನಾನ್ ನಿಮ್ ಜೊತೆ ಕರ್ನಾಟಕ ಜೋಗ್ರಫಿ ಫಿಸಿಕಲ್ ಜೋಗ್ರಫಿ ವರ್ಲ್ಡ್ ಜೋಗ್ರಫಿ ಆಮೇಲೆ ಇಂಡಿಯನ್ ಜೋಗ್ರಫಿ ಅನೇಕ ರೀತಿಯ ಪ್ರಶ್ನೆಗಳನ್ನ ನಾನು ಅವಾಗ ಅವಾಗ ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಸೊ ಈ ಚರ್ಚೆಯಲ್ಲಿ ನೀವು ಭಾಗಿಯಾಗೋದಕ್ಕೆ ರೆಡಿ ಇದ್ರೆ ಈ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚು ಲೈಕ್ ಗಳನ್ನು ಕೊಡೋದ್ರೊಂದಿಗೆ ಕಮೆಂಟ್ ಗಳ ಮೂಲಕ ತರಗತಿಯ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ತರಗತಿ ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ ಮೀಟ್ ಆಗೋಣ ಭೇಟಿ ಆಗೋಣ ಅಂತ ಹೇಳ್ತಾ ಈ ನದಿ ಕುರಿತು ಈ ಅನೇಕ ನದಿಗಳಾಗಲಿ ಕರ್ನಾಟಕದ ಭೂಗಳ ಮೇಲೆ ಬರ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ ಸೊ ಇಲ್ಲಿವರೆಗೆ ಈ ತರಗತಿಯನ್ನು ವೀಕ್ಷಣೆ ಮಾಡಿದಕ್ಕೆ ನಿಮ್ಗೆಲ್ಲವರಿಗೂ ಧನ್ಯವಾದಗಳು ನಮಸ್ತೆ ಮತ್ತೆ ಸಿಗೋಣ ಬಾಯ್